योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवत् बुद्धिर्बलम् इशो धैर्यं निर्भयत्वमरोगता अजाड्यं वाक्पटुत्वं च हनूमस्मरणाद्भवेत् तपोविद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवतयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतञ्च च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः महाभारतदल्ली ವೈಶಂಪಾಯನರು ಜನಮೇಜಯನಿಗೆ ಪಾಂಡವರ ಕಥೆ ಅದರಲ್ಲೂ ವಿಶೇಷವಾಗಿ ಪಾಂಡವರು ರಾಜಸೂಯ ಯಾಗ ಮಾಡಿದ ಕಥೆಯನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಆ ಯಾಗದ ಮುಖ್ಯವಾದಂತಹ ಭಾಗ ಅಗ್ರ ಪೂಜೆ ಅಂದರೆ ಬಂದಂತಹ ಅತಿಗಳಲ್ಲಿ ಅತಿಥಿಗಳಲ್ಲಿ ಯಾರಿಗೆ ಮೊದಲ ಗೌರವ ಕೊಡುವುದು ಅಂತ ಪ್ರಶ್ನೆ ಬಂದಾಗ ಭೀಷ್ಮಾಚಾರ್ಯರು ಅದಕ್ಕೆ ಅರ್ಹನಾದವನು ಕೃಷ್ಣನೇ ಅಂತ ತಾವು ಹೇಳಿದ್ದಾರೆ ಅದೇ ರೀತಿ ಸಹದೇವ ಕೃಷ್ಣನನ್ನು ಕರ್ಕೊಂಡು ಬಂದಿದ್ದಾನೆ ಅವನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಅಣಿ ಮಾಡಿಕೊಳ್ತಾ ಇರಬೇಕಾದ್ರೇ ಎದ್ದಂತಹ ಶಿಶುಪಾಲ ತಾನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಇದು ಸರಿಯಾದದ್ದೇ ಅಲ್ಲ ಇದು ಬಹಳಷ್ಟು ನಿಂದನೆಯನ್ನು ಮಾಡಿದ ಕೃಷ್ಣನಿಗೆ ಭೀಷ್ಮಾಚಾರ್ಯರಿಗೆಲ್ಲ ಅದಕ್ಕೆ ಪ್ರತಿಯಾಗಿ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಯಾಕೋಸ್ಕರ ಅಗ್ರಪೂಜೆಯನ್ನು ಮಾಡ್ತಾ ಇರುವಂತಹದ್ದು ಅಂತ ವಿವರಿಸಲಿಕ್ಕೋಸ್ಕರ ಕೃಷ್ಣನ ಮಹಿಮೆಯನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಸಾಕ್ಷಾತ್ ನಾರಾಯಣನೇ ಯಾರು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮುಂತಾದವುಗಳನ್ನು ಮಾಡ್ತಾ ಇದ್ದಾನೋ ಅಂತಹ ದೇವರೇ ಕೃಷ್ಣನಾಗಿ ಬಂದಿದ್ದಾನೆ ಅಂತ ಕೃಷ್ಣನ ಮಹಿಮೆಗಳನ್ನು ತಾವು ಪ್ರತಿಪಾದನೆಯನ್ನು ಮಾಡಿಕೊಂಡು ಹೋಗ್ತಾರೆ ಹಾಗೆಯೇ ಆ ಭಗವಂತನೇ ನಾರಾಯಣನೇ ಪರಶುರಾಮನಾಗಿ ಬಂದದ್ದು ನರಸಿಂಹನಾಗಿ ಬಂದದ್ದು ವಾಮನನಾಗಿ ಬಂದದ್ದು ಹಾಗೆಯೇ ರಾಮನಾಗಿ ಬಂದದ್ದು ಎಲ್ಲವನ್ನು ತಿಳಿಸ್ಕೊಂಡು ಬರ್ತಾರೆ ಒಂದು ರೀತಿಯಿಂದ ಎಲ್ಲ ಕಥೆಗಳು ಮಹಾಭಾರತದಲ್ಲಿ ಬಹಳ ಚೆನ್ನಾಗಿ ಬರುವಂಥದ್ದು ಇದೇ ಘಟ್ಟದಲ್ಲಿ ಇನ್ನು ಕೃಷ್ಣನ ಕಥೆಯನ್ನು ಕೂಡ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ ಭೂದೇವಿ ತನಗೆ ಭಾರ ಆಗಿದೆ ಎಂದು ಹೋಗಿ ದೇವತೆಗಳ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದು ದೇವತೆಗಳು ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಹೋಗಿ ದೇವರ ನಾರಾಯಣನ ಬಳಿ ಪ್ರಾರ್ಥನೆ ಮಾಡಿಕೊಂಡಿದ್ದು ನಾರಾಯಣ ತಾನು ಆ ಭೂಮಿಯ ಭಾರವನ್ನು ನಾಶ ಮಾಡಲಿಕ್ಕೆ ದುಷ್ಟ ದೈತ್ಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಹುಟ್ಟಿ ಬರ್ತೇನೆ ಅಂತ ಅಂದರೆ ಅವತಾರ ಮಾಡಿ ಬರ್ತೇನೆ ಅಂತ ಮಾತು ಕೊಟ್ಟಿದ್ದು ಎಲ್ಲ ಕಥೆಯನ್ನು ತಿಳಿಸ್ಕೊಂಡು ಬರ್ತಾರೆ ಕೃಷ್ಣನಾಗಿ ಅವತಾರ ಮಾಡಿ ಬಂದದ್ದು ಕೃಷ್ಣನಾಗಿ ಅವತಾರ ಮಾಡಬೇಕಾದ್ರೆ ಏನೇನು ಘಟಿಸಿತು ಅದನ್ನೆಲ್ಲ ಹೇಳ್ತಾರೆ ನಂತರ ಆ ಪೂತನಿ ಹಕ್ಕಿಯ ರೂಪದಲ್ಲಿ ಪಕ್ಷಿಯ ರೂಪದಲ್ಲಿ ಬಂದಂತಹ ಪೂತನಿಯನ್ನು ಸಂಹಾರ ಮಾಡಿದ್ದು ಶಕಟಾಸುರನ ಗಾಡಿಯ ರೂಪದಲ್ಲಿ ಬಂದ ಶಕಟಾಸುರನ ಸಂಹಾರ ಮಾಡಿದ್ದು ತೃಣಾವರ್ತ ಯಮಳಾರ್ಜುನ ಭಂಜನ ಅಂದರೆ ಎರಡು ಮತ್ತಿ ಮರವನ್ನು ಮುರಿದಿದ್ದು ಎಲ್ಲವನ್ನು ತಿಳಿಸ್ಕೊಂಡು ಬರ್ತಾರೆ ಶಕಟಾಸುರನ ಸಂಹಾರ ತೃಣಾವರ್ತನ ಸಂಹಾರ ಹಾಗೆಯೇ ಈ ಎರಡು ಮತ್ತಿ ಮರವನ್ನು ಎಲ್ಲವನ್ನು ತಿಳಿಸ್ಕೊಂಡು ಬರ್ತಾರೆ ನಂತರ ಕೃಷ್ಣ ರುಗ್ಮಿಣಿಯನ್ನ ವಿವಾಹವಾದದ್ದು ಎಲ್ಲವನ್ನು ತಿಳಿಸ್ಕೊಂಡು ಬಂದರು ಬಾಣಾಸುರನೊಟ್ಟಿಗೆ ಯುದ್ಧ ಮಾಡಿದ್ದು ಕೃಷ್ಣ ತಾನು ರಾಜ್ಯಭಾರವನ್ನು ಮಾಡಿದ ಯಾವ ರೀತಿ ಹದಿನಾರು ಸಾವಿರದ ನೂರೆಂಟು ಸ್ತ್ರೀಯರೊಂದಿಗೆ ತಾನು ಇಡೀ ಭೂಮಂಡಲವನ್ನು ಆಳಿದ ರಾಜನಾಗದೇ ಇದ್ದರೂ ಕೂಡ ಯಾವ ರೀತಿ ರಾಜ್ಯಭಾರ ಇದನ್ನೆಲ್ಲ ತಿಳಿಸ್ಕೊಂಡು ಬಂದರು ತಿಳಿಸ್ಕೊಂಡು ಬಂದ ನಂತರ ಇಂತಹ ಕೃಷ್ಣ ತಾನಿಲ್ಲಿ ಎಷ್ಟು ಅಷ್ಟು ವರ್ಷಗಳ ಕಾಲ ಕಾಣಿಸಿಕೊಂಡಿದ್ದ ಅಲ್ಲಿವರೆಗೆ ದ್ವಾರಕೆಯಲ್ಲಿದ್ದ ಯಾವಾಗ ಕೃಷ್ಣ ತಾನ ಅವತಾರ ಸಮಾಪ್ತಿ ಮಾಡಿದ ಆಗ ಆ ಇಡೀ ದ್ವಾರಕಾ ಪಟ್ಟಣ ಅನ್ನುವಂಥದ್ದು ಸಮುದ್ರದ ಪಾಲಾಯಿತು ಅನ್ನುವುದನ್ನು ಕೂಡ ಮಹಾಭಾರತ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ ಇದನ್ನು ಮಹಾ ಭಾಗವತವೂ ಕೂಡ ತಿಳಿಸ್ತದೆ ಮಹಾಭಾರತವು ಕೂಡ ಸ್ಪಷ್ಟವಾಗಿ ತಿಳಿಸ್ತದೆ ತಾಂ ಸೂರ್ಯ ಸದನ ಪ್ರಖ್ಯಾಂ ಮನೋಜ್ಞಾಂ ಶಾರ್ಂಗಧನ್ವನಾ ವಿಸೃಷ್ಟಾಂ ವಾಸುದೇವೇನ ಸಾಗರ ಪ್ಲಾವಯಿಷ್ಯತಿ ಕೃಷ್ಣ ಯಾವಾಗ ಅದನ್ನು ಬಿಟ್ಟು ಆವಾಗ ಇಡೀ ಕಾಡಿನಿಂದ ಸಹಿತವಾದಂತಹ ಎಲ್ಲ ಸಂಪತ್ತಿನಿಂದ ಸಹಿತವಾದ ದ್ವಾರಕಾಪಟ್ಟಣ ಸಮುದ್ರ ಪಾಲಾಗುತ್ತದೆ ಇನ್ನು ಆಗಿಲ್ಲ ವಾಸ್ತವಿಕವಾಗಿ ಭೀಷ್ಮಾಚಾರ್ಯರು ಮುಂದೆ ಏನಾಗಲಿಕ್ಕಿದೆ ಅದನ್ನೇ ಈಗಲೇ ತಿಳಿಸ್ತಾ ಇದ್ದರು ಯಾಕಂದರೆ ಕೃಷ್ಣ ಇನ್ನೂ ಇದ್ದಾನೆ ದ್ವಾರಕಾಪಟ್ಟಣದಲ್ಲಿ ಇನ್ನೂ ಸ ಅನೇಕ ವರ್ಷಗಳಿರುತ್ತದೆ ಹಾಗಿದ್ರೂ ಇರು ಸಾಗರ ಅದನ್ನು ಮುಳುಗಿಸಿ ಬಿಡ್ತದೆ ಅಂದರೆ ಕೃಷ್ಣನಲ್ಲದೆ ಸುರಾಸುರ ಮನುಷ್ಯೇಶು ನಾಭೂನ್ನ ಭವಿತಾ ಕ್ವಚಿತ್ ಯಸ್ತ ಮಧ್ಯವಸದ್ರಾಜ ಅನ್ಯತ್ರ ಮಧುಸೂದನಾಥ್ ಯಾಕಂದರೆ ಕೃಷ್ಣನನ್ನು ಬಿಟ್ಟು ಮತ್ಯಾರು ಕೂಡ ಆ ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡುವವರಿಲ್ಲ ವಾಸ ಮಾಡುವ ಇಲ್ಲ ಅದಕ್ಕೋಸ್ಕರ ಆ ಸಮುದ್ರ ಪಾಲಾಗಿ ಬಿಡುತ್ತದೆ ಆ ದ್ವಾರಕಾಪಟ್ಟಣ ಅಂತ ತಿಳಿಸ್ತಾ ಭ್ರಾಜಮಾನಸ್ತು ಬಹವೋ ವೃಷ್ಣಂಧಕ ಮಹಾರಥಃಃ ತಜ್ಜುಷ್ಟಂ ಪ್ರತಿಭದ್ಯಂತೆ ನಾಕಪೃಷ್ಟ ಸವಹ ಯಾರು ಆ ಕೃಷ್ಣನೊಟ್ಟಿಗಿದ್ದರು ಯಾದವರು ಆ ಎಲ್ಲ ಯಾದವರು ಕೂಡ ಮರಣಾನಂತರ ತಾವು ಹೋಗಿ ಸ್ವರ್ಗ ಸದ್ಗತಿಯನ್ನು ಹೊಂದುತ್ತಾರೆ ಯಾಕಂದರೆ ಕೃಷ್ಣನುಟ್ಟಿಗಿದ್ದದ್ರಿಂದಲೇ ಹೀಗೆ ಆ ಭಗವಂತ ನಾರಾಯಣನೇ ಕೃಷ್ಣನಾಗಿ ಬಂದದ್ದು ಅದಕ್ಕೋಸ್ಕರ ಆ ಕೃಷ್ಣನನ್ನು ಅಳಿಯಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವೇ ಇಲ್ಲ ಅಪ್ರಮೇಯ ಅಯೋ ಅನಿಯೋಜ್ಯಶ್ಚ ಹೀಗೆ ಅಂತ ಕೃಷ್ಣನನ್ನು ಯಾರಿಗೂ ಲೆಕ್ಕಾಚಾರ ಮಾಡಲಿಕ್ಕೆ ಬರೋಲ್ಲ ಯಾಕಂದರೆ ಆ ರೀತಿ ಅಪರಂಪಾರವಾಗಿರುವಂಥವನು ಕೃಷ್ಣ ಅಷ್ಟು ಮಾತ್ರ ಅಲ್ಲ ಯಾರ ಅಳತೆಗೂ ನಿಲುಕದವ ಯಾರ ನಿಯಂತ್ರಣಕ್ಕೂ ನಿಲುಕದವ ಸ್ವತಂತ್ರನಾಗಿರುವವ ಕೃಷ್ಣ ತತ್ರ ಕಾಮಗಮೋವಶಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾನೆ ಕೃಷ್ಣ ಎಲ್ಲವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ ಮೋದತೆ ಭಗವಾನ್ ಭೂತೈಹಿ ಬಾಲಹ ಕ್ರೀಡನ ಕೈನಿವ ಆ ಭಗವಂತ ಯಾವ ರೀತಿ ಮಕ್ಕಳು ಆಟ ಸಾಮಾನೊಟ್ಟಿಗೆ ಆಟ ಆ ರೀತಿ ಈ ಜಗತ್ತಿನೊಟ್ಟಿಗೆ ಆಟ ಆಡ್ತಾನೆ ಅಂದರೆ ಲೀಲೆ ಭಗವಂತನಿಗೆ ಯಾವುದೂ ಕಷ್ಟ ಇಲ್ಲ ಎಲ್ಲವನ್ನು ಭಗವಂತ ಲೀಲೆಯಿಂದ ಆಟದಿಂದ ತಾನು ಆಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ನೈಷಗರ್ಭದ್ವ ಮಾ ಪೇದೆ ಮಾವಸತ್ ಸತ್ಪ್ರಭು ನಮ್ಮಂತೆ ಕೃಷ್ಣ ಹೋಗಿ ಅಮ್ಮನ ಹುಟ್ಟೆಯನ್ನು ಸೇರಿಕೊಂಡಿದ್ದಲ್ಲ ನಮ್ಮಂತ ಹೇಳ್ತೇಳಿದ್ರೆ ನಾವು ಪ್ರಾರಬ್ಧದಿಂದಾಗಿ ನಮಗೆ ಇಷ್ಟ ಇದೆಯೋ ಇಲ್ಲವೋ ಒಂದು ಗೊತ್ತಿಲ್ಲ ಹೋಗಿ ಅಮ್ಮನ ಗರ್ಭದಲ್ಲಿ ಸೇರಿಕೊಳ್ಳುತ್ತೇವೆ ಒಂಬತ್ತು ತಿಂಗಳುಗಳ ಕಾಲ ಒದ್ದಾಡ್ತೇವೆ ಆಮೇಲೆ ಪ್ರಸೂತಿ ಬಾಯಿ ಯಾವಾಗ ನೂಕ್ತದೆ ಆಗ ಬಲವಂತವಾಗಿ ಹೊರಗೆ ನೂಕಲ್ಪಡ್ತೇವೆ ಕೃಷ್ಣ ಹಾಗಲ್ಲ ತನ್ನ ಇಚ್ಛೆಯಂತೆಯೇ ದೇವಕಿಯ ಗರ್ಭವನ್ನು ಸೇರಿದ ತನ್ನ ಇಚ್ಛೆಯಂತೆಯೇ ಒಳಗೆ ಆನಂದವಾಗಿದ್ದ ತನ್ನ ಇಚ್ಛೆಯಂತೆ ಒಳಗೆ ಹೊರಗೆ ಬಂದ ಆನಂದವಾಗಿ ಅಮ್ಮನ ಒಳಗಿನಿಂದ ಈ ರೀತಿ ಪ್ರತಿಯೊಂದು ಕೂಡ ಭಗವಂತನದ ಆನಂದವಾಗಿರುವಂಥದ್ದು ನಮ್ಮ ಹಾಗೆ ಅಲ್ಲ ಅಂತ ಭೀಷ್ಮಾಚಾರ್ಯರು ಬಹಳ ಸ್ಪಷ್ಟ ಹೇಳ್ತಾ ಇದ್ದರು ಈ ರೀತಿ ಎಲ್ಲರಿಗಿಂತಲೂ ವಿಶಿಷ್ಟನಾಗಿರುವುದರಿಂದಾಗಿ ಕೃಷ್ಣನಿಗೆ ನಾವು ಈ ಅಗ್ರಪೂಜೆಯನ್ನು ಮಾಡ್ತಾ ಇದ್ದೇವೆ ಯಥಾ ಬುದ್ಧ ಬುಧ ಉತ್ಥಾಯ ತತ್ರೇವ ಪ್ರವಿಲೀಯತೆ ಚರಾಚರಾಣಿ ಭೂತಾನಿ ತಥಾ ನಾರಾಯಣೇ ಸದಾ ಈ ಜಗತ್ತು ಅನ್ನುವಂಥದ್ದು ಯಾವ ರೀತಿಯಿಂದ ಹೇಳಿದ್ರೆ ಈ ನೀರಿನಿಂದ ಗುಳ್ಳೆ ಉಂಟಾಗ್ತದೆ ಆ ಗುಳ್ಳೆ ಸ್ವಲ್ಪ ಹೊತ್ತಿರ್ತದೆ ಆಮೇಲೆ ಗುಳ್ಳೆ ಹೊಡೆದು ನೀರಿನಲ್ಲೇ ಸೇರಿಕೊಳ್ಳುತ್ತದೆ ಆ ಅದರಲ್ಲಿರುವಂಥ ನೀರಿನ ಹನಿಗಳೇನಿದೆ ಮತ್ತು ಆ ನೀರಿನಲ್ಲೇ ಸೇರಿಕೊಳ್ಳುತ್ತದೆ ಹಾಗೆಯೇ ಈ ಜಗತ್ತು ಭಗವಂತನಿಂದಾಗಿಯೇ ಬರುತ್ತದೆ ಭಗವಂತನ ರಕ್ಷಣೆಯಲ್ಲಿ ಇರ್ತದೆ ಕಡೆಗೆ ಭಗವಂತನನ್ನು ಹೋಗಿ ಸೇರ್ತದೆ ಹೀಗೆ ಎಲ್ಲವೂ ಜಗತ್ತು ಕೃಷ್ಣನ ಅಧೀನವಾಗಿರುವಂಥದ್ದು ಅಂತ ಈ ರೀತಿ ಭೀಷ್ಮಾಚಾರ್ಯರು ಸ್ಪಷ್ಟವಾಗಿ ನಪ್ರಮಾತುಮ್ಮಹಾಬಾಹು ಶಕ್ಯೋಯಂ ಮಧುಸೂದನ ಪರೋಹಿ ಪರಮಸ್ತಸ್ಮಾತ್ ವಿಶ್ವರೂಪಾನ್ನ ವಿದ್ಯತೆ ಕೃಷ್ಣನನ್ನ ಹೀಗೆ ಅಂತ ಯಾರಿಗೂ ಹೇಳಿಕ್ಕೆ ಬರೋಲ್ಲ ಯಾಕಂದರೆ ಅವನು ವಿಶ್ವರೂಪನಾಗಿರುವವ ಯಾರು ಉತ್ತಮರು ಅಂತಿದ್ದರೂ ಉತ್ತಮರಿಗೂ ಉತ್ತಮನಾದಂತಹ ಸರ್ವೋತ್ತಮನಾದವ ಕೃಷ್ಣ ಅಂತ ಹೇಳಿ ಭೀಷ್ಮಾಚಾರ್ಯರು ಸ್ಪಷ್ಟವಾಗಿ ಅಲ್ಲಿ ಪ್ರತಿಪಾದನೆ ಮಾಡಿ ಅದರಿಂದಾಗಿ ಅವನಿಗೆ ನಾವು ಅಗ್ರಪೂಜೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಹೇಳಿದೆ ಉಳಿದವರು ಯಾರೂ ಮಾತಿಲ್ಲ ಸಹದೇವ ಅವಾಗ ಎದ್ದು ನಿಂತು ಹೇಳ್ತಾನೆ ಯಾರು ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವುದು ಬೇಡ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸ್ತೀರಿ ಬನ್ನಿ ನಾವು ಯುದ್ಧಕ್ಕೆ ತಯಾರಿದ್ದೇನೆ ನಾನು ಅಂತ ಹೇಳ್ತಾನೆ ಅವರೊಟ್ಟಿಗೆ ನಾನು ಯುದ್ಧವನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಯಾರಿಗಾದರೂ ವಿರೋಧ ಇದೆಯಾ ವಿರೋಧ ಇದ್ದರೆ ಎದ್ದು ನಿಲ್ಲಿ ಅಂತ ಹೇಳ್ತಾನೆ ಒಬ್ಬರೇ ಒಬ್ಬರು ಎದ್ದು ನಿಲ್ಲು ಅಂತ ಎಲ್ಲರೂ ಸುಮ್ಮನೆ ಕೂತರಂತೆ ವಾಸ್ತವಿಕವಾಗಿ ಅಲ್ಲಿಗೆ ಬರೀ ಮನುಷ್ಯರು ಮಾತ್ರ ಅಲ್ಲ ಋಷಿಗಳು ಮಾತ್ರ ಅಲ್ಲ ಬ್ರಹ್ಮಾದಿ ದೇವತೆಗಳು ಬಂದು ಕೂತಿದ್ದಾರಂತೆ ಆ ಸಭೆಗೆ ಹೇಗಂದರೆ ಮನುಷ್ಯರ ಹಾಗೇನೆ ಮನುಷ್ಯರ ರೂಪದಲ್ಲೇ ಬಂದು ಕೂತಿದ್ದಾರಂತೆ ಬ್ರಹ್ಮಾದಿ ದೇವತೆಗಳು ಕೂಡ ಯಾರೂ ಅವ್ರ ಬಗ್ಗೆ ಗೊತ್ತಿದೆಯೋ ಅವ್ರಿಗೆ ಮಾತ್ರ ಗೊತ್ತು ಇವರು ಬ್ರಹ್ಮದೇವರು ಇವರು ಇಂಥವರು ಇವನು ಶಿವ ಎಲ್ಲರೂ ಗೊತ್ತು ಇಲ್ಲದೇ ಇದ್ದರೆ ಮಾ ಅಂತ ಆ ರೀತಿ ಕೂತಿದ್ದಾರಂತೆ ಅವರು ಅವರೆಲ್ಲರೂ ಕೂಡ ಸುಮ್ಮನೆ ಇದ್ದಾರಂತೆ ಆಗ ನಾರದರಿಗೆ ಖುಷಿಯೋ ಖುಷಿಯಂತೆ ನಾರದರು ಕೆಳಗೆ ಕೃಷ್ಣಾಜಿನ ಹಾಕೊಂಡು ಕೂತಿದ್ರಂತೆ ಆ ಕೃಷ್ಣಾಜನವನ್ನು ಎತ್ತಿ ತಾವು ಕುಣಿಲಿಕ್ಕೆ ಶುರು ಮಾಡಿದ್ರಂತೆ ಕೃಷ್ಣನಿಗೆ ಸರಿಸಾಡಾದವ್ರು ಯಾರೂ ಇಲ್ಲ ಅಂತ ಈ ರೀತಿ ನಾರದರು ಕೃಷ್ಣಾಜನವನ್ನು ತಾನು ಎತ್ತಿ ಕುಣಿತಾ ಇದ್ದಾರಂತೆ ಒಂದೇ ಸಮನೆ ಅಷ್ಟು ಮಾತ್ರ ಅಲ್ಲ ಒಂದು ಮಾತು ಹೇಳ್ತಾರೆ ಆವಾಗ ನಾರದರು ಇಡೀ ಸಭೆಗೆ ಕೇಳುವಂತೆ ಏನಂದರೆ ಕೃಷ್ಣಂ ಕಮಲ ಪತ್ರಾಕ್ಷಂ ನಾರ್ಚ ಇಷ್ಯಂತಿ ಏ ನರಾಘ ಜೀವನ್ಮೃತಸ್ತುತೆ ಜ್ಞೇಯ ನ ಸಂಭಾಷ್ಯಾ ಕದಾಚನ ಬಹಳ ಸ್ಪಷ್ಟವಾಗಿ ನಾರದರು ಹೇಳುವ ಮಾತು ಇದು ಎಲ್ಲ ಶಾಸ್ತ್ರಗಳಲ್ಲಿರುವ ಮಾತು ಯಾರೂ ಕೃಷ್ಣನನ್ನು ಪೂಜೆ ಮಾಡುವುದಿಲ್ಲ ಎಂಥ ಕೃಷ್ಣ ಅಂದರೆ ಕಮಲ ಪತ್ರಾಕ್ಷಂ ಯಾರು ಅರಳಿಗಣ್ಣಿನಿಂದ ಕೂಡಿದವನು ಭಕ್ತರನ್ನು ಅನುಗ್ರಹಿಸಲಿಕ್ಕೆ ಯಾರು ಸದಾ ಕಾತರನಾಗಿದ್ದಾನೋ ಅದೇ ಅರಳಗಣ್ಣಿನ ಸಂಕೇತ ಅದು ಅಂದರೆ ಮನಸ್ಸು ಭಕ್ತರನ್ನು ಉದ್ಧರಿಸಲಿಕ್ಕೆ ಕಾಯ್ತಾ ಇದೆಯಂತೆ ಅಂತಹ ಕೃಷ್ಣನನ್ನು ಯಾರು ಆರಾಧನೆ ಮಾಡುವುದಿಲ್ಲ ಪೂಜೆ ಮಾಡುವುದಿಲ್ಲ ಅವರು ಇದ್ದು ಸತ್ತಾಗಿ ಅಂತ ಹೇಳ್ತಾರೆ ನಾರದರು ಇದ್ದು ಸತ್ತಾಗಿ ಎಲ್ಲಿವರೆಗೆ ಅಂತ ಹೇಳಿದರೆ ಅವರನ್ನು ನೋಡಲೂಬಾರದು ಅವರೊಟ್ಟಿಗೆ ಮಾತಾಡಲೂಬಾರ್ದು ಅಂತ ಹೇಳ್ತಾರೆ ನಾರದರು ಯಾಕಂತ ಹೇಳಿದರೆ ಅವರನ್ನು ನೋಡಿದರೂ ಕೂಡ ಪಾಪ ಬರ್ತದೆ ಅವರ ಹತ್ರ ಮಾತಾಡಿದ್ರಂದರೂ ಕೂಡ ಇನ್ನೂ ಪಾಪ ಬರ್ತದೆ ಯಾರೂ ಕೃಷ್ಣನನ್ನು ಆರಾಧನೆ ಮಾಡಿಲ್ಲ ಯಾರು ಕೃಷ್ಣನನ್ನು ದ್ವೇಷ ಮಾಡ್ತಾರೆ ಅಂಥವ್ರ ಬಗ್ಗೆ ಅಂತ ನಾರದರು ಸ್ಪಷ್ಟವಾಗಿ ಹೇಳಿದರು ಆನಂತರ ಧರ್ಮರಾಜ ಆ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡಿದಾಗ ಏನು ಗೌರವವನ್ನು ಕೊಡಬೇಕಿತ್ತು ಅವನ ಕಾಲನ್ನು ತೊಳೆದು ಅವನಿಗೆ ಏನು ಉಡುಗೊರೆ ಕೊಡಬೇಕಿತ್ತು ಎಲ್ಲವನ್ನು ಕೊಟ್ಟು ಆರಾಧನೆ ಮಾಡಿದಂತೆ ಆ ಸಂದರ್ಭದಲ್ಲಿ ಅನೇಕ ರಾಜರು ಖುಷಿ ಪಟ್ಟರಂತೆ ದೇವತೆಗಳು ಖುಷಿ ಖುಷಿಪಟ್ರಂತೆ ಆದರೆ ಶಿಶುಪಾಲ ದುರ್ಯೋಧನಾದಿಗಳೆಲ್ಲ ಇದ್ದಾರಲ್ವ ಕೃಷ್ಣನನ್ನು ಕಂಡರೆ ಆಗದವರು ಅವರೆಲ್ಲ ಹಲ್ಲು ಕಡಿಲಿಕ್ಕೆ ಶುರು ಮಾಡಿದ್ರಂತೆ ಕಟ 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 ಹಲ್ಲು ಕಡಿಸ್ಲಿಕ್ಕೆ ಶುರು ಮಾಡಿದ್ರಂತೆ ಕೆಲವರು ಹೇಳ್ತಾರಂತೆ ಕೆಲವರು ಬಿ ಕುಸುಗುಸುಗುಡ್ತಾರಂತೆ ಮಾತಾಡ್ತಾರಂತೆ ಏನೇನೇನು ಈ ರೀತಿ ಆಗ್ತಾ ಇದೆ ಕೃಷ್ಣ ಇಡೀ ಸಭೆಯನ್ನು ಗಮನಿಸ್ತಾ ಇದ್ದ ಕೃಷ್ಣ ಸುಮ್ಮನೆ ಗೊತ್ತಿಲ್ಲ ಕೃಷ್ಣ ಈ ರೀತಿ ಇಡೀ ಸಭೆಯನ್ನು ಗಮನಿಸ್ತಾ ಏನೋ ಸದ್ಯದಲ್ಲೇ ಇದ್ದಾಗುತ್ತದೆ ಅಂತ ಲೆಕ್ಕಾಚಾರ ಮಾಡಿದ ಕೃಷ್ಣ ಕೃಷ್ಣನಿಗೆ ಯಾಕೆ ಧರ್ಮರಾಜನಿಗೆ ಇದನ್ನು ನೋಡಿ ಏನೋ ಒಂಥರ ಒಳಗಿನಿಂದ ಭಯ ಶುರುವಾಯಿತು ಆ ಕಡೆಯಿಂದ ಶಿಶುಪಾಲ ಹಾರಾಡ್ತಾ ಇದ್ದಾನೆ ಈ ಕಡೆಯಿಂದ ದುರ್ಯೋಧನಾದಿಗಳು ತಾವು ಕಂಗಣ್ಣು ಮಾಡ್ಕೊಂಡು ನೋಡ್ತಾ ಇದ್ದಾರೆ ಯಾಕಂದರೆ ಕೃಷ್ಣನನ್ನು ಕಂಡ್ರೆ ಆಗೋಲ್ಲ ಇದೇನೂ ಆಗತ್ತೆ ಅವನಿಗೇನು ಭಯ ಅಂತ ಹೇಳಿದ್ರೆ ರಾಜಸ್ಸು ಯಾಗ ಅರ್ಧದಲ್ಲಿ ನಿಂತು ಬಿಡ್ತದ ಅಂತ ಇವರು ಗಲಾಟೆದವ್ರು ಮಾಡಿಕೊಂಡ್ರೆ ರಾಜಸ್ಸು ಯಾಗ ನಿಂತು ಬಿಡ್ತದ ಅಂತ ಅದಕ್ಕೆ ಕೂಡಲೇ ಭೀಷ್ಮಾಚಾರ್ಯರ ಹತ್ರ ಬಂದು ಹೇಳ್ತಾನೆ ಧರ್ಮರಾಜ ಅಜ್ಜ ಇದೇನದು ಈ ರೀತಿ ಆಗ್ತಾ ಇದೆಯಲ್ವ ಏನೋ ಇಲ್ಲಿ ದೊಡ್ಡದು ಗಲಾಟೆ ಆಗುವ ಕಾಣಿಸ್ತಾ ಇದೆ ಯುದ್ಧ ಆಗುವ ಕಾಣಿಸ್ತಾ ಇದೆ ಅದಕ್ಕೇನು ಮಾಡೋದು ನೀವೇ ಏನಾದರೂ ಇವಾಗ ಅಂತ ಹೇಳಿದಾಗ ಭೀಷ್ಮಾಚಾರ್ಯರಂತೂ ಏನು ತಲೆಬಿಸಿಯೇ ಮಾಡಿಕೊಳ್ಳಿಲ್ಲ ಆರಾಮಾಗಿದ್ದಾರ ಅವ್ರು ಹೇಳ್ತಾರೆ ಯಾಕೆ ನೀನು ಗಲಾಟೆ ಮಾಡ್ಕೊಳ್ತಾ ಇದೆಯಾ ಯಾಕೆ ಇಷ್ಟೆಲ್ಲ ತಲೆಬಿಸಿ ಮಾಡಿಕೊಳ್ಳುತ್ತಾ ಇದ್ದೆ ಧರ್ಮರಾಜ ಸುಮ್ಮನಿರು ನೀನು ಏನು ಯೋಚನೆ ಮಾಡಬೇಡ ಸಿಂಹ ತನ್ನ ಬಾಡಿಗೆ ತಾನು ಮಲಗಿದೆ ಆ ಸಿಂಹವನ್ನು ಎಬ್ಬಿಸಬೇಕು ಅಂತ ಕೆಲವು ನಾಯಿಗಳವರೆಗಿಂತ ಕೂ ಒಂದು ಕೂಗ್ತಾ ಇದ್ದಾವೆ ಭೀಷ್ಮಾಚಾರ್ ಗಟ್ಟಿ ಹೇಳಿದ್ದು ಶಿಶುಪಾಲಾದಿಗಳಿಗೆ ಕೇಳುವಾಗೆ ಕೆಲವು ನಾಯಿಗಳು ಕೊಳಗೆ ತನ್ನ ಪಾಡಿಗೆ ತಾನು ಕೂತಿರುವಂತಹ ಸಿಂಹವನ್ನು ಎಬ್ಬಿಸ್ತಾ ಇದ್ದಾವೆ ಎಬ್ಬಿಸ್ಲಿ ಎಬ್ಬಿಸ್ಲಿ ಸಿಂಹ ಎದ್ದಿತು ಅಂತೇಳಿದರೆ ಮತ್ತೆ ಈ ನಾಯಿಗಳಿಗೆ ಅವಕಾಶ ಇಲ್ಲ ಯಾವ ನಾಯಿಗಳಿಗೂ ಅವಕಾಶ ಇಲ್ಲ ಅದಕ್ಕೋಸ್ಕರ ಈ ರೀತಿ ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾವೆ ಅಸಂಬದ್ಧವಾಗಿ ಹೇಳ್ತಾ ಇದ್ದೇವೆ ಅವುಗಳಲ್ಲಿ ಏನು ತಿಳ್ಕೊಂಡಿದ್ದಾವೆ ಅಂದರೆ ಈ ನಾಯಿಗಳಿಗೆ ಗೊತ್ತಿಲ್ಲ ನಾವು ನಾಯಿಗಳು ಸಿಂಹ ಅಲ್ಲ ಅಂತ ಅವ್ರ ಮನಸ್ಸಲ್ಲಿರೋದೇನು ಅಂದರೆ ನಾವೇ ಸಿಂಹಗಳು ಅಂತ ಈ ರೀತಿ ನಾವೇ ಸಿಂಹಗಳು ಅಂತ ತಿಳ್ಕೊಂಡು ನಿಜವಾದ ಸಿಂಹವನ್ನು ಇವುಗಳು ಎದುರಿಸಲಿಕ್ಕೆ ಇದ್ದಾವೆ ಹೇಳಿ ಸಿಂಹ ಎದ್ದಿತು ಅಂತೇಳಿದ್ರೆ ಮತ್ತು ಈ ನಾಯಿಗಳಿಗೆ ಅವಕಾಶ ಇಲ್ಲ ಇನ್ನೊಂದು ಒಳ್ಳೆ ಮಾತು ಹೇಳ್ತಾರೆ ಭೀಷ್ಮಾಚಾರ್ಯರು ನೋಡು ಧರ್ಮರಾಜ ಎಲ್ಲ ರಾಜರುಗಳ ಏನೇ ರೀತಿ ವರ್ತಿಸ್ತಾ ಇದ್ದಾರೆ ಶಿಶುಪಾಲನೆಂದು ಹಿಡಿದು ಇದ್ಯಾವುದೂ ಕೂಡ ಇಲ್ಲ ಮತ್ತು ಇದಕ್ಕೆಲ್ಲ ಕಾರಣ ಕೃಷ್ಣನೇ ಅಂತ ಹೇಳ್ತಾ ಇದ್ದರು ಕೃಷ್ಣನೇ ಕಾರಣ ಯಾಕಂದರೆ ಅವ್ರಿಗೆ ಇಂಥ ಬುದ್ಧಿ ಕೊಡ್ತಾ ಇರುವನೋನೇ ಕೃಷ್ಣನೇ ಯಾಕೆಂದರೆ ಒಳ್ಳೆ ವಿಪ್ಲುತಾ ವಿಪ್ಲುತಾಚಾಸ್್ಯ ಭದ್ರಂತೆ ಬುದ್ಧಿರ್ಬುದ್ಧಿಮತಾಂಬರ ಚೇದಿರಾಜಸ್ಯ ಕೌಂತೇಯ ಸರ್ವೇಶಾಂಚ ಮಹಿಕ್ಷಿತಾಂ ಯಾರಿವಾಗ ಕೃಷ್ಣನ ವಿರುದ್ಧವಾಗಿ ಈ ರೀತಿ ನಿಂತಿದ್ದಾರೆ ಈ ರೀತಿ ಹಾರಾಡ್ತಾ ಇದ್ದಾರೆ ಶಿಶುಪಾಲನ್ ಹಿಡಿದು ಇವರದ್ದೆಲ್ಲ ಇವತ್ತು ತಲೆ ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ ತಲೆ ಕೆಟ್ಟಿರುವುದರಿಂದಲೇ ಬುದ್ಧಿ ಕೆಟ್ಟಿರುವುದರಿಂದಲೇ ರೀತಿ ನಿಂತಿರೋದು ಯಾಕೆ ಇವರಿಗೆ ತಲೆ ಕೆಟ್ಟು ಹೋಯಿತು ಸುಮ್ಮನೆ ಕೆಟ್ಟಿದ್ದಲ್ಲ ಇದು ಕೃಷ್ಣನ ಶಾಪ ಅಂತ ಹೇಳ್ತಾರೆ ಕೃಷ್ಣ ಶಾಪ ಕೊಡಬೇಕು ಅಂದರೆ ನೀರು ಹಿಡ್ಕೊಂಡು ಕೊಡಬೇಕಾಗಿಲ್ಲ ಮನಸ್ಸಿನಲ್ಲಿ ಎಣಿಸಿದರೆ ಸಾಕು ಇವನ ಹಾಳಾಗೋಗಲಿ ಅಂತ ಇಷ್ಟೇ ಅವ್ನ ಬುದ್ಧಿ ಹೋಗ್ತದಂತೆ ಅದಕ್ಕೆ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಆದಾ ತುಂ ಪುಂಡರೀಕಾಕ್ಷಾ ಇಹ ಏಷ ಇಚ್ಛತಿ ಎಂಥ ಯದ ತಸ್ಯ ವಿಪ್ಲವತೆ ಬುದ್ಧಿ ಏವಂ ಯಥ ಚೇ ಯಥ ದೇವರಿಗೆ ಇಷ್ಟೇ ಅಂತ ಸಾಕಿ ನೀವು ಕರ್ಕೊಳ್ಳೋಣ ನೀವು ಇವನು ಮೇಲಕ್ಕೆ ಹೋಗಲಿ ಅಂತ ಇಚ್ಛೆ ಮಾಡಿದ ಅಂದರೆ ಮೊದಲು ಏನು ಮಾಡ್ತಾನೆ ಅಂದರೆ ಅವನು ಬುದ್ಧಿ ಆಫ್ ಮಾಡಿಬಿಡ್ತಾನಂತೆ ಬುದ್ಧಿ ಕೆಟ್ಟೋಯ್ತು ಅಂದರೆ ಮನುಷ್ಯನ ಕತೆ ಮುಗೀತು ಆಮೇಲೆ ಅವನು ಹಿಡಿಯುವುದಲ್ಲ ಅಡ್ಡದಾರಿಯೇ ಆಮೇಲೆ ನಾಶ ತನ್ನ ನಾಶಕ್ಕೆ ತಾನೇ ನಾಂದಿಯನ್ನು ಮಾಡಿಕೊಡ್ತಾನೆ ಹಾಗೆ ನೋಡಿ ಇದೆ ಉಳಿದ ಎಲ್ಲ ಇದೆ ಅದರಿಂದ ನೀನೇನು ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡ ಎಲ್ಲ ಚೆನ್ನಾಗೇ ಆಗ್ತಾ ಇದೆ ಎಲ್ಲ ಕೃಷ್ಣನ ಇಚ್ಛೆಯಂತೆಯೇ ನೀನು ಏನು ಯೋಚನೆ ಮಾಡಬೇಡ ಅಂತ ಗಟ್ಟಿಯಾಗಿ ಹೇಳಿದ್ರು ಭೀಷ್ಮಾಚಾರ್ಯರಿಗೆ ಭಯವೇ ಇಲ್ಲ ಶಿಶುಪಾಲ ಮುಂತಾದವುಗಳನ್ನು ನಾಯಿಗಳು ಅಂತ ಹೇಳಿದ ರೀತಿ ಅದನ್ನು ಕೇಳಿ ಶಿಶುಪಾಲನೆಗೆ ತಡೀಲಿಕ್ಕಾಗಲಿಲ್ಲ ಕೃಷ್ಣನನ್ನು ಸಿಂಹ ನಮ್ಮನ್ನ ನಾಯಿಗಳು ಕೂಡಲ ಎದ್ದು ನಿಂತ ಎದ್ದು ನಿಂತು ಹೇಳ್ತಾನೆ ಭೀಷ್ಮಾಚಾರ್ಯರಿಗೆ ಏನು ನಮಗೆ ಎದುರಿಸ್ತೀರಾ ನಮಗೆ ಎದುರಿಸ್ತೀರಾ ವಿಭೀಷಿಕಾರ್ ಬಹ್ವೀಭಿ ಭೀಷೆಯನ್ ಭೀಷ್ಮ ಪಾರ್ಥಿವಾನ್ ನಮ್ಮಂಥ ರಾಜರುಗಳಿಗೆ ಬೆದರು ಬೊಂಬೆ ಇಟ್ಟುಕೊಂಡು ಬೆದರಿಸ್ತೀರ ಈ ಕೃಷ್ಣ ಒಂದು ಬೆದರು ಬೊಂಬೆ ಅಷ್ಟೇ ಇನ್ನೇನಿದೆ ಇವನತ್ರ ಏನು ತಾಕತ್ತಿದೆ ಇವನತ್ರ ಅಂತ ಕೇಳ್ತಾ ಇದ್ದಾನೆ ಶಿಶುಪಾಲ ಬರೀ ಬೆದರು ಬೊಂಬೆ ಅಷ್ಟೇ ನಹೆಪತ್ ನೆಪತ್ರಪಸೆ ಕಸ್ಮಾತ್ ವೃದ್ಧ ಸನ್ ಕುಲಪಾಂಸನ ಅಲ್ಲ ಭೀಷ್ಮ ಮುದುಕ ಆಗಿ ಇಂಥ ಒಂದು ವಂಶದಲ್ಲಿ ಬಂದು ಈ ರೀತಿ ಹೇಸಿಗೆ ಮಾತಾಡ್ಲಿಕ್ಕೆ ನಿನಗೆ ನಾಚಿಕೆ ಆಗೋಲ್ಲವಾ ಅಂತ ಹೇಳ್ತೀವಿ ಇಂಥ ಮಾತಾಡ್ತಾ ಇದೆಯಲ್ವಾ ನಿನಗೆ ನಾಚಿಕೆ ಆಗೋದಿಲ್ವ ನಿನಗೆ ಯುಕ್ತಮೇತತ್ ತೃತೀಯ ಪ್ರಕೃತಾ ತ್ವಯ ವಕ್ತು ವಚನ ಸರ್ವ ಸರ್ವಕುಲೂ ಕುಲೋತ್ತಮ ಹಾಂ ಹೌದು ನಿನಗೆ ಸರಿಯಾದದ್ದೇ ಯಾಕೆ ಅಂತ ಕೇಳ್ತೀರಾ ಅವನು ಹೇಳೋದು ಯುಕ್ತಮೇತತ್ ತೃತೀಯ ತಿಷ್ಠತೆ ಪ್ರಕೃತವು ತಿಷ್ಠತೆ ನೀನು ಮೂರನೆಯ ಜಾತಿಯಲ್ಲಿರೋನು ಎರಡು ಅಲ್ಲ ಮೂರನೇ ಜಾತಿ ಇದಕ್ಕೆ ಅನೇಕ ಅರ್ಥ ಮಾಡ್ತಾರೆ ಒಂದೇನೆಂದರೆ ತೃತೀಯ ಅಂತ ಹೇಳಿದ್ರೆ ನೀನು ತಾಮಸ ಬುದ್ಧಿಯವ ಅಂತ ಒಂದನೇದಾಗಿ ಇದಕ್ಕಿಂತಲೂ ಇನ್ನೊಂದು ಅರ್ಥ ಮಾಡ್ತಾರೆ ಏನಂತ ಹೇಳಿದ್ರೆ ನೀನು ಒಂದೊಮ್ಮೆ ಪುರುಷನಾಗಿದ್ದರಾದರೂ ಒಂದು ರೀತಿ ಆ ಕಡೆ ಪುರುಷನೂ ಅಲ್ಲ ಸ್ತ್ರೀ ಆಗಿದ್ರಾದರೂ ಒಂದು ರೀತಿ ಅದು ಅಲ್ಲ ಮತ್ತು ನೀನು ಷಂಡ ನೀನು ಅದಕ್ಕೆ ಈ ರೀತಿ ಮಾತಾಡಿದೆ ಅಂದರೆ ತೃತೀಯ ಅಂದ್ರೆ ಅಂದರೆ ತೃತೀಯ ಲಿಂಗಿಗಳು ಅಂತ ಹೇಳ್ತೇವಲ್ಲ ಆ ರೀತಿಯವನಿ ನೀನು ಅದಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ ನಿಜವಾಗ್ಲೂ ವೀರಶೂರನಾಗಿದ್ದರೆ ಈ ರೀತಿ ಯಾವನಾದರೂ ಮಾತಾಡ್ತಾರಾ ಹೇಳ್ತಿ ನಾವಿನೌರಿವ ಸಂಬದ್ಧ ಯಥಾಂಧೋವಾಂಧತಾ ಮನ್ವಿಯಾತ್ ಹಿ ಕೌರವ್ಯಾ ಭೀಷ್ಮ ಯಶಾಂತ್ವಗ್ರಣೀ ಇದು ಹೇಗಾಗಿದೆ ಅಂತ ಹಡಗು ಎರಡು ಹಡಗು ಹೊರಟಿದೆ ಒಂದು ಹಡಗಿಗೆ ಗಂಟೆ ಹಾಕಿಕೊಂಡು ಇನ್ನೊಂದು ಹಡಗು ಹೊರಟಿದೆ ಯಾವಾಗ ಬಿರುಗಾಳಿ ಬೀಸ್ತದ ಗೊತ್ತಿಲ್ಲ ಒಂದು ಹಡಗು ಮುಳುಗಲಿಕ್ಕಾಯಿತು ಅಂದರೆ ಇನ್ನೊಂದು ಹಡಗು ಮುಳುಗುತ್ತಾನೆ ಅರ್ಥ ಹಾಗೆಯೇ ನೀನೇ ಮೊದಲೇ ಸರಿ ಇಲ್ದಿದ್ದವನು ನಿನ್ನಂಥವನನ್ನು ಹಿಡ್ಕೊಂಡು ಈ ಪಾಂಡವರು ಹೊರಟಿದಾರಲ್ವ ಅವರಿನ್ನೊಂದು ಅಡಿಗೆ ಇದ್ದಾಗೆ ಅಥವಾ ಒಬ್ಬ ಕುರುಡನನ್ನು ಹಿಡ್ಕೊಂಡು ಉಳಿದ ಕುರುಡರು ಹೊರಟಾಗೆ ನಿನ್ನನ್ನು ಹಿಡ್ಕೊಂಡು ಹೊರಟಿದಾರಲ್ವ ಅಂತ ಹೇಳ್ತಾ ಇದ್ದಾರೆ ಅಪಿವೃದ್ಧ ಮೂರ್ಖಸ್ಯ ಕೇಶವಂ ಸ್ತೋತು ಕಥಂ ಭೀಷ್ಮನ ತೇಜಿಹ್ವಾ ಶತಧ ವಿಪ್ರಶೀರ್ಯತೆ ಅಲ್ಲ ಭೀಷ್ಮ ನೀನು ಒಂದು ಮುದುಕನ ನಿಜವಾಗಲೂ ಕೃಷ್ಣನನ್ನು ಹೊರ ಹೊರಳಿದು ಹೊಳಗಲಿಕ್ಕೆ ಹೊರ ಹೊಗಳಿಕೋಸ್ಕರ ಹೊರಟಿದೆಯಲ್ವ ಕೃಷ್ಣನನ್ನು ನೀನು ಮೂರ್ಖ ನೀನು ಭೀಷ್ಮಾಚಾರ್ಯರಿಗೆ ಬೈತಾ ಇರೋದು ನೀನು ಮೂರ್ಖ ಈ ರೀತಿ ಕೃಷ್ಣನ ಕುರಿತು ಮಾತಾಡ್ತಾ ಇದೆಯಲ್ವ ನಿನ್ನ ನಾಲಿಗೆ ನೂರು ಹೋಳಾಗದೆ ಕೂತಿದ್ಯಲ್ವ ಯಾಕೆ ನಿನ್ನ ನಾಲಿಗೆ ನೋಡು ನೂರು ಹೋಳಾಗ್ತಾ ಇಲ್ಲ ಅಂತ ಕೇಳ್ತಾನೆ ಶಿಶುಪಾಲ ಅಷ್ಟು ಮಾತ್ರ ಅಲ್ಲ ಎತ್ತರ ಕುತ್ಸಾಹ ಪ್ರಯೋಗ್ತಾವೆ ಅಲ್ಲಯ್ಯ ಎಲ್ಲಿ ತೆಗಳಬೇಕೋ ಅಲ್ಲಿ ಹೊಗಳುತ್ತಾ ಇದೆಯಲ್ವ ನೀನು ಏನು ಕೃಷ್ಣನದ್ದು ಇವು ಕೃಷ್ಣ ಪೂತನಿಯನ್ನು ಕೊಂದುಬಿಟ್ಟ ಶಕಟಾಸುರನ ಕೊಂದ ಮೊಳಾರ್ಜ್ ಏನು ಮಾಡಿದೆ ಏನು ಕೆಲಸ ಅದೆಲ್ಲ ಹೊಗಳಿಕ್ಕಿರೋದ ಕೃಷ್ಣನ ಈ ಕಥೆಗಳೆಲ್ಲ ಹೊಗಳಿಕ್ಕಿರೋದ ಅಲ್ಲ ಯಾವನ ಒಬ್ಬ ಒಂದು ಪಕ್ಷಿ ಕೊಂದ ಪಕ್ಷಿ ಕೊಂದರೆ ಭಾರಿ ದೊಡ್ಡ ವಿಷಯವ ಪೂತನಿ ಪೂತನಿ ಏಳೆ ಹೇಳಿದವಲ್ಲ ಪಕ್ಷಿ ರೂಪದಲ್ಲಿ ಒಂದು ಪಕ್ಷಿ ಕೊಂದಾಗ ಏನಾಯಿತು ಪಕ್ಷಿ ಕೊಂದದ್ದು ಒಂದು ದೊಡ್ಡ ವಿಷಯವ ಅದೇನು ದೊಡ್ಡ ವಿಷಯ ಇನ್ನು ಶಕಡಾಜುರ ಭುಂಜನ ಏನು ಶಕಡಾಜುರ ಏನು ತಾನೆ ಗಾಡಿಗೆ ಜೀವ ಇದೆಯಾ ಅದಕ್ಕೆ ನಾನು ಯುದ್ಧ ಮಾಡಬೇಕು ಅಂತ ಗೊತ್ತಾ ಗಾಡಿ ಚಕ್ರ ಯಾರು ಬೆಳೆಸ್ಬೋದಪ್ಪ ಅಥವಾ ದೊಡ್ಡದು ಶಿಶುಬಾಲ ಹೇಳಿದೆ ಇದರಲ್ಲಿ ಏನು ದೊಡ್ದಿದೆ ಆ ಇನ್ನು ಅಲ್ಲೋ ವೃಷಭಾಸುರನನ್ನು ಕೊಂದ ಕೇಶಿಯನ್ನು ಕೊಂದ ಹೌದು ಒಂದು ಗೂಳಿಯನ್ನು ಒಂದು ಕುದುರೆಯನ್ನು ಅವುಗಳಿಗೆ ಯುದ್ಧ ಮಾಡ್ಲಿಕ್ಕೆ ಬರುತ್ತಾ ಯುದ್ಧ ಮಾಡಲಿಕ್ಕೆ ಬರದೇ ಇರುವಂಥ ಮೂಕ ಪ್ರಾಣಿಗಳನ್ನು ಕೊಂಡು ದೊಡ್ಡ ಜನ ಆಗೋದು ಏನು ನಿಂತು ಕೇಳ್ತಾ ಇದ್ದೆ ಶಿಶುಪಾಲ ಏನದು ದೊಡ್ಡ ಜನ ಆ ಮೂಕ ಪ್ರಾಣಿಗಳನ್ನು ಕೊಲ್ಲುವುದು ದೊಡ್ಡದ ನಾವೇವನದು ಇನ್ನು ಯಮಳಾರ್ಜುನ ಭಂಜನ ಎರಡು ಮತ್ತಿ ಮರಗಳು ಮುತ್ತಿ ಮರಗಳನ್ನು ಕೊಂದ ಏನು ಮತ್ತಿ ಮರ ಒಂದು ಎಕ್ಕೆ ಗಿಡ ಇದ್ದಾಗಿತ್ತಷ್ಟೇ ಎರಡು ಎಕ್ಕೆ ಗಿಡಗಳನ್ನು ಯಾರಾದರೂ ಬೀಳಿಸಿದರೆ ಅದೊಂದು ದೊಡ್ಡ ವಿಷಯ ಅಂತ ಹೇಳ್ತಾರೆ ಶಿಶುಪಾಲ ಹೇಳುವಂಥದ್ದು ಅರ್ಕ ಪ್ರಮಾಣೋ ತೋ ವೃಕ್ಷೋ ನಿಪಾತಿತೋ ಆ ಎರಡು ಮರಗಳು ಎಕ್ಕೆ ಮರದಾಗಿದ್ದು ಅಷ್ಟೇ ಎಕ್ಕೆ ಗಿಡದಾಗಿ ಅದನ್ನು ಬೀಳ್ಸಿದ ಕೂಡಲೇ ಏನು ದೊಡ್ಡದು ಕೃಷ್ಣನದ್ದು ಅಂತ ಹೇಳ್ತಾರೆ ನಾಗಶ್ಚ ಪಾತಿತೋನೇನಾ ತತ್ರ ಕಿಂ ವಿಸ್ಪಿತಂ ಜಗತ್ತು ಓ ಕಾಲಿಯೋನ ಮೇಲೆ ನರ್ತನ ಮಾಡಿದ ಅಲ್ಲಯ್ಯ ಒಂದು ಹಾವನ್ನು ತುಳಿದಷ್ಟೇ ಅಷ್ಟೇ ಏನಾಯ್ತು ಅದರಲ್ಲಿ ಹಾವು ತುಳಿದು ಕೂಡಲೇ ದೊಡ್ಡ ವಿಷಯವಾ ಏನು ಅದೇ ಎಲ್ಲಿ ತೆಗಳಬೇಕು ಅಲ್ಲಿ ಹೊಗಳ್ತಾ ಇದೆಯಲ್ವ ಎಲ್ಲದಕ್ಕಿಂತ ನಾಚಿಕೆಗೇಣೇನು ಅಂತ ಹೇಳಿದರೆ ಇನ್ನು ಹೇಳ್ತಾನೆ ಗೋವರ್ಧನ ಪರ್ವತ ಎತ್ತಿಬಿಟ್ಟ ಏಳು ದಿನಗಳ ಕಾಲ ನಿರಂತರವಾಗಿ ಗೋವರ್ಧನ ಪರ್ವತವನ್ನು ಎತ್ತಿಡಿದ ಏನು ಗೋವರ್ಧನ ಪರ್ವತ ಯಾವ ರೀತಿ ಇತ್ತು ಒಂದು ಹುತ್ತದಾಗಿತ್ತಷ್ಟೆ ಹುತ್ತದಾಗಿದ್ದ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಾದ್ರೆ ಏನು ದೊಡ್ಡದದು ಅಂತ ಕೃಷ್ಣನ ನಾವು ಹೋಳ್ತಾ ಇದೆಯಾ ನೀನು ಅಂದರೆ ನೋಡಿ ನನಗೆ ಆಗೋಲ್ಲ ಅಂತ ಹೇಳಿದರೆ ಎಂಥ ಯಾಕೆ ಹೇಗೆ ಬಿಡ್ತದೆ ಅಂತ ಅದಕ್ಕೆ ಶಿಶುಪಾಲ ಹೇಳ್ತಾ ಇರೋದು ಇನ್ನು ಹೇಳಿದರೆ ಭುಕ್ತ ಮೇ ಬಹ್ವನ್ನಂ ಕ್ರೀಡಿತಂ ನಾಗ ಮೂರ್ಧನಿ ಮತ್ತು ಹೇಳಿದೆ ಅಲ್ವಾ ಕೃಷ್ಣ ಭಾಳ ಆ ಗೋವರ್ಧನ ಪರ್ವತದ ಪೂಜೆ ಮಾಡಿದರು ಪೂಜೆ ಮಾಡಿದಾಗ ಕೃಷ್ಣ ತಾನು ರೂಪ ಧರಿಸಿ ಬಂದ ಆ ಎಲ್ಲ ಗೋಪಾಲಕರು ಏನು ಊಟ ಕೊಟ್ಟರು ಆ ಊಟವನ್ನೆಲ್ಲ ತಾನು ಆಹಾರವನ್ನೆಲ್ಲ ನೈವೇದ್ಯವನ್ನೆಲ್ಲ ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡಿದ ಅಂತ ಛೀ ನಾಚಿಗೆ ಗಿಡು ಇದನ್ನು ಯಾರಾದರೂ ಹೊಗಳಿಕೆ ಅಂತ ಹೇಳ್ತಾರೆ ಅಲ್ಲ ಯಾವನೊಬ್ಬ ಕೂತು ಇಷ್ಟು ಗಾಡಿ ತುಂಬ ಅನ್ನ ತಿಂದ ಅಂತ ಹೇಳಿದರೆ ಅದು ಹೊಗಳಿಕೆ ಅದು ಹೊಟ್ಟೆ ಬಾಕ ಅಂತ ಅರ್ಥ ಅಷ್ಟೇ ಅವನು ಅವನು ಹೊಟ್ಟೆ ಬಾಕ ಅಂತ ಹೊರತು ಅದನ್ನು ಯಾರೂ ಸರಿ ಅಂತ ಹೇಳಲ್ಲ ಅದನ್ನು ಒಳ್ಳೆಯದು ಅಂತ ಹೇಳಲ್ಲ ಅಂದರೆ ಯಾವುದು ಹೊಗಳಿಕೆ ಯಾವುದು ತಗಳಿಕೆ ಒಂದೂ ಗೊತ್ತಿಲ್ವಲ್ಲ ನಿಜವಾಗಲೂ ನಾಗನನ್ನು ಪೂಜೆ ಮಾಡಬೇಕು ನಾಗಾರಾಧನೆ ಮಾಡಬೇಕು ಅದು ಬಿಟ್ಟು ಆ ನಾಗನ ಮೇಲೆ ಕುಣಿದ ಅಂತ ಅಲ್ವಾ ನಾಚಿಕೆಗಳಲ್ವ ಅದು ಪೂಜೆ ಮಾಡಬೇಕಾದ ನಾಗನನ್ನು ತಲೆ ಮೇಲೆ ಕುಣಿತ ಕುಣಿತಾನೆ ಅಂತ ಹೇಳಿದರೆ ಕೃಷ್ಣನಿಗೆ ಯಾವುದೇ ಸಂಸ್ಕಾರ ಇಲ್ಲ ಅಂತ ಗೊತ್ತಾಗುತ್ತೆ ಕೃಷ್ಣ ಕೃಷ್ಣೇ ಶೇಷ ನೋಡಿ ಒಂದೊಂದು ಪಾಯಿಂಟ್ಗಳು ಯಾವ ರೀತಿ ಹೇಳ್ತಾನೆ ಅಂತ ಚ ಧರ್ಮಜ್ಞ ಭುಕ್ತಮನ್ನಂ ಬಲಿಯ ಸಚಾನೇನ ಹತಕ್ಕಂ ಸಹ ಕೆಂಪಾಪಧಿಕಂ ತದ ಕೃಷ್ಣ ಮಹಾಪಾಪಿಯವನು ಕೃಷ್ಣ ಯಾಕೆ ಅಂತ ಹೇಳಿದರೆ ಯಾರನ್ನ ತಿನ್ನೋ ಅವನಿಗೆ ಕನ್ನ ಹಾಕಿದ್ನಲ್ಲವ ಅನ್ನ ತಿಂದವನಿಗೆ ಮೋಸ ಮಾಡಿದಂತಹ ಪಾಪಿ ಕೃಷ್ಣ ಯಾರು ಅನ್ನ ತಿಂದಪ್ಪ ಕಂಸನ ಅನ್ನ ತಿಂದವನು ಕಂಸನ ಅನ್ನವನ್ನು ತಿಂದು ಆ ಕಂಸನನ್ನ ಕೊನ್ನಲು ಕೃಷ್ಣ ಇದಕ್ಕಿಂತ ಪಾಪ ಇನ್ನೇನಿದೆ ಹಾಂ ಏನಂದರೆ ನಿನಗೆ ಗೊತ್ತಿರಲಿಕ್ಕಿಲ್ಲ ಭೀಷ್ಮ ನಿನಗೇನು ಗೊತ್ತುಂಟು ನಿನಗೆ ಶಾಸ್ತ್ರ ಏನು ಗೊತ್ತುಂಟು ಹೌದು ಇವನಿಗೆಲ್ಲ ಗೊತ್ತಿರೋದು ಶಿಶುಪಾಲನಿಗೆ ಐನೂರ ಇಪ್ಪತ್ತೈದು ವರ್ಷ ಪಾಪ ಅಲ್ಲಿ ಇಲ್ಲಿ ಹೋಗಿ ಅಧ್ಯಯನ ಮಾಡಿಕೊಂಡ ಭೀಷ್ಮಾಚಾರ್ಯರಿಗೆ ಗೊತ್ತಿಲ್ಲ ಈ ಶಿಶುಪಾಲನಿಗೆ ಗೊತ್ತು ಅದಕ್ಕೆ ನಿನಗೆ ನಿನಗೇನು ಗೊತ್ತುಂಟು ಧರ್ಮ ನಾನು ಹೇಳ್ತೇನೆ ಕೇಳು ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಯಾರು ಸ್ತ್ರೀಯರನ್ನು ಕೊಲ್ತಾನೆ ಯಾರು ಗೋಗಳನ್ನು ಕೊಲ್ತಾನೆ ಯಾರು ತಿಂದ ಅನ್ನಕ್ಕೆ ಎರಡು ಬಗೀತಾನೆ ಅವನು ಮಹಾಪಾಪಿಯು ಮೂವರು ಕೃಷ್ಣ ಈ ಮೂರೂ ಮಾಡಿದನು ಅವನು ಸ್ತ್ರೀ ಹತ್ಯೆ ಮಾಡಿದ ಪಾಪಿ ಯಾಕೆ ಪೂತನಿಯನ್ನು ಕೊನ್ನಲು ಇನ್ನು ಗೋಹತ್ಯೆ ಮಾಡಿದ ಪಾಪಿ ಯಾಕೆ ವೃಷಭಾಸನನ್ನು ಕೊಂದಲು ನೋಡಿ ಒಂದೊಂದು ಪಾಯಿಂಟ್ಗಳು ಯಾಕೆ ಸಿಗುತ್ತೆವನಿಗೆ ಅಂತ ಶಿಶುಪಾಲರಿಗೆ ಇನ್ನು ಅವನು ರಾಜದ್ರೋಹಿ ಯಾಕಂದರೆ ಕಂಸನನ್ನು ಕೊಂದಲ್ವ ಉಂಡ ಮನೆಗೆ ಎರಡು ಬಗೆದವನು ಕೃಷ್ಣ ಅದಕ್ಕೆ ನಿಜವಾಗಲೂ ಕೂಡ ಇಹ ಇತಿ ಸಂತೋನು ಹಂಸಂತಿ ಸಜ್ಜನ ಧರ್ಮಿಣ ಸದಾ ಇದು ನಾನು ಹೇಳಿದ ಮಾತಲ್ಲ ನಾನು ಹೇಳಿದ್ದಲ್ಲ ಸಜ್ಜನರು ಈ ರೀತಿ ಮಾತಾಡ್ಕೊಳ್ತಾರೆ ಸಜ್ಜನ್ರು ಈ ರೀತಿ ಹೇಳ್ತಾರೆ ಅದರಿಂದಾಗಿ ನೀನು ಏನು ಹೇಳಿದೀಯ ಭೀಷ್ಮ ಎಲ್ಲ ಸುಳ್ಳು 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 ಎಲ್ಲ ತೆಗಳಲಿಕ್ಕಿರುವಂಥದ್ದು ಅದನ್ನು ಹೊಗಳುತ್ತಾ ಇದೆಯಲ್ವ ನೀನು ಏನು ಹೊಗಳಬೇಕು ಏನು ತಗೊಳ್ಬೇಕು ಗೊತ್ತಾಗಿಲ್ಲ ಜ್ಞಾನವೃದ್ಧಂಚ ವೃದ್ಧಂಚ ಭೂಯಾಸಂ ಭೂಯಾಂಸಂ ಮಮ ಅಜಾನತ ಇವಾಖ್ಯಾಸಿ ತಂಸ್ಥುವನ್ ಕುರುಸತ್ತಮ ಏನು ಕೃಷ್ಣನ ಬಗ್ಗೆ ಇವನಿಗೆ ಗೊತ್ತೇ ಇಲ್ಲ ಶಿಶುಪಾಲನಿಗೆ ಅದಕ್ಕೋಸ್ಕರ ಕೃಷ್ಣನ ಪರಿಚಯ ಮಾಡಿಸ್ಕೊಡ್ತೇನೆ ಅಂತ ಭಾರಿ ಜ್ಞಾನವೃದ್ಧ ವಯೋವೃದ್ಧ ಅಂತ ಅವುಗಳ್ತಾ ಇದ್ದಾನೆ ನನಗೆ ಗೊತ್ತಿಲ್ವ ಕೃಷ್ಣನ ಬಂಡವಾಳ ಹುಟ್ಟಿದಾಗಿನಿಂದಲೂ ಕೃಷ್ಣ ನೋಡಿಕೊಂಡೇ ಇರುವವ ನಾನು ಏನೇನು ಮಾಡಿದ್ದಾನೆ ಎಲ್ಲ ಗೊತ್ತು ಹುಡುಗಿಯ ರೊಟ್ಟಿಗೆ ಚಕ್ಕಂದ ಆಡಿದ್ದು ಅಲ್ಲೋಗಿ ಕಳ್ತನ ಮಾಡಿದ್ದು ಇಲ್ಲಿ ಕಳ್ಳನಂತೆ ಓಡೋಗಿದ್ದು ಎಲ್ಲ ನನಗೆ ಗೊತ್ತಿಲ್ಲ ಅವ್ನು ಬಂಡವಾಳ ಅವನ ಬಗ್ಗೆ ನನಗೆ ಹೇಳಲಿಕ್ಕೆ ಬರ್ತೀನಿ ಕೇಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಗೋಘ್ನ ಸ್ತ್ರೀಘನಶ್ಚಸನ್ ಭೀಷ್ಮ ಕಥಂ ಸಂಸ್ಥವ ಮರತಿ ಯಾರು ಗೋಹತ್ಯೆ ಮಾಡಿದ್ದಾನೋ ಯಾರು ಸ್ತ್ರೀ ಹತ್ಯೆ ಮಾಡಿದ್ದಾನೋ ಅವ್ನಿಗೆ ಹೇಗೆ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾಗ್ತಾನೆ ಅವ್ನಿಗೆ ಹ್ಯಾಕೆ ಸ್ತೋತ್ರವನ್ನು ಮಾಡ್ತಾ ನೀನು ಕೇಳ್ತಾ ಇದ್ದಾನೆ ಯಾವನಿಗೆ ತನ್ನನ್ನೇ ತನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಬರೋಲ್ಲ ಇಡೀ ಜಗತ್ತನ್ನು ನಿಯಂತ್ರಣ ಮಾಡುವನಂತೆ ಜಗದ್ರಕ್ಷಕ ಅಂತೆ ಜಗದ್ರಕ್ಷಕ ಆಗೋದು ಬೇಡ ಮೊದಲು ತನ್ನ ಮನಸ್ಸನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಿ ಅದೇ ಕೃಷ್ಣನಿಗಾಗೋಲ್ಲ ಯದಿ ಶಕ್ತೋ ಜನಾರ್ದನ ಅಕಾಮಯಂತಂ ತಮ್ಮ ಸಾಧು ಕಥಂ ಸಾಧ್ವಿತಿ ಮನ್ಯಸೆ ಪಾಪ ಇವತ್ತಿಗೂ ಟ್ರೈ ಮಾಡ್ತಾ ಇದ್ದಾನೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕು ಅಂತ ಆದರೆ ಹುಡುಗಿ ಕಂಡು ಕೂಡಲೇ ಮನಸ್ಸೋಗಿಬಿಡ್ತದೆ ಅದಕ್ಕೆ ಗುಡುಗುಡು ಹೊಡಿಬಿಡ್ತಾನೆ ಕೃಷ್ಣ ನೋಡಿ ಅಲ್ಲ ಹೇಳೋದು ಯಾಕಂದರೆ ಅವನಿಗೆ ಒಟ್ಟಿಗಿಚ್ಚು ಹದಿನಾರು ಸಾವಿರದ ನೂರೆಂಟು ಹುಡುಗಿಯರನ್ನು ಮದುವೆ ಆಗಿದ್ದಾರೆ ಅಂದರೆ ನನಗೆ ಒಂದು ಸಿಗೋಲ್ಲ ಇವನಿಗೆ ಇಷ್ಟು ಸಿಗಬಿಟ್ಟಿದೆಯಲ್ವಾ ಅಂತ ಅದಕ್ಕೋಸ್ಕರ ಇಷ್ಟೆಲ್ಲ ಹುಡುಗಿಯರಾದರೆ ಅವರಿಂದ ಓಡಿದಾನವನು ಹೆಣ್ಣನ್ನು ಕಂಡ ಕೂಡಲೇ ಕೃಷ್ಣನ ಮನಸ್ಸು ಕಂಟ್ರೋಲ್ ಆಗೋಲ್ಲ ಅಂಥವನನ್ನು ನೀನು ಸ್ತೋತನ ಮಾಡ್ತಾ ಇದೆಯಲ್ವ ಅಂಥವನನ್ನು ಹೊಗಳುತ್ತಾ ಇದೆಯಲ್ವ ನೀನು ಅಂತ ಹೇಳ್ತಾನೆ ನೂನಂ ಪ್ರಕೃತಿ ರೇಷ ಜಘನ್ಯಾ ಸಂಶಯ ಅಥ ಪಾಪೀಯಸಿ ಚೇಷಾಂ ಪಾಂಡವಾಂ ಅಪೀಷ್ಯತೆ ಯಶಾಂಚ ಕೃಷ್ಣ ತೊಂಚ ಯಶಾಂ ಪ್ರದರ್ಶಕ ನಿಜವಾಗಲೂ ಕೂಡ ನನಗೆ ಕಾಣಿಸ್ತದೆ ಇದು ಅತ್ಯಂತ ನೀಚವಾದಂತಹ ಪ್ರಕೃತಿ ಇದು ನಿಮ್ಮ ಸ್ವಭಾವ ಏನಿದೆ ಹೇ ಭೀಷ್ಮ ನಿಂದು ಈ ಪಾಂಡವರದ್ದು ಎಲ್ಲ ಅತ್ಯಂತ ವರ್ಷ್ಟ್ ನೀಚವಾದಂತಹ ಸ್ವಭಾವ ನಿಮ್ಮದು ಅದಕ್ಕೋಸ್ಕರವೇ ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ಕೃಷ್ಣನನ್ನು ಹೊಗಳುತ್ತಾ ಇದ್ದೀರಿ ಅದನ್ನು ನೀನು ಒಬ್ಬ ಹೇಳೋನು ಅವರು ಪೂಜೆ ಮಾಡೋರು ಎಲ್ಲ ಇಂಥವ್ರೇ ಆಗಿದ್ದೀರಿ ನೀವು ಅಂತ ಹೇಳ್ತಾರೆ ಹಾಂ ಧರ್ಮವಾನ್ ಧರ್ಮವಾನ್ ನಿತ್ಯ ಧರ್ಮಜ್ಞಂ ಪಠತೀತಿನ ಕಾರಣಂ ಕೋಹಿ ಧರ್ಮಿಣ ಮಾತ್ಮಾನಂ ಜ್ಞಾನಂ ಜ್ಞಾನವತಾಂ ವರಹ ಕುರಿಯಾದ್ ಯಥಾ ತ್ವಯಾ ಭೀಷ್ಮ ಕೃತ ಧರ್ಮಮವೇಕ್ಷತ ಯಾವನೋ ಅಧರ್ಮಜ್ಞನನ್ನ ಅಂದರೆ ಅಧಾರ್ಮಿಕನನ್ನ ಧಾರ್ಮಿಕ ಧಾರ್ಮಿಕ ಅಂತ ಹೊಗಳಿದ ಕೂಡಲೇ ಅವ್ನು ಧಾರ್ಮಿಕ ಆಗ್ಬಿಡ್ತಾನ ಆಗೋಲ್ಲ ಯಾಕಂತೇಳಿದ್ರೆ ಜನರಿಗೆ ಗೊತ್ತಿರೋಲ್ವ ನೀವು ಅಷ್ಟು ಬೇಕಾದ್ರೆ ಅಲ್ಲ ಇವರು ಭಾರಿ ಧರ್ಮಜ್ಞರು ಭಾರಿ ಧಾರ್ಮಿಕರು ಧಾರ್ಮಿಕರು ಗೊತ್ತಿಲ್ಲ ಅವ್ನು ಬಂಡವಾಳ ಏನು ಅಂತ ಯಾರು ಒಪ್ಪಲಿಕ್ಕೆ ತಯಾರಿಲ್ಲ ಒಂದೇನು ಅಂತ ಹೇಳಿದರೆ ಹೇಳುವವರು ಸರಿ ಇರಬೇಕು ತಾನೆ ಅಂತ ಹೇಳ್ತಾರೆ ಹೇಳುವವರು ಸರಿ ಇದ್ದರೆ ತಾನೆ ಎಲ್ಲ ಸರಿ ಆಗೋದು ನೀನು ಅಂತವನೇ ಇವಾಗ ಭೀಷ್ಮಾಚಾರಿ ಇಷ್ಟು ಹೊತ್ತು ಕೃಷ್ಣನನ್ನ ಕುರಿತು ಬಾಯಿಗೆ ಬಂದಾಗ ಬೈದ ಏ ಶಿಶುಪಾಲ ಇವಾಗ ಆ ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಸಮರ್ಥನೆ ಮಾಡಿದ್ರಲ್ವ ಭೀಷ್ಮಾಚಾರ್ಯ ಭೀಷ್ಮಾಚಾರ್ಯರು ಇವಾಗ ತರಾಟೆ ತೊಗೊಳಿಕ್ಕೆ ಶುರು ಮಾಡಿದೆ ನೀವು ಅಂಥವ್ರೆ ನೀನ ಸರಿ ಇದೆಯಾ ಭೀಷ್ಮ ನಿನ್ನ ಚಾರಿತ್ರ್ಯ ತೆಗೆದು ನೋಡಿದರೆ ಗೊತ್ತಾಗತ್ತಲ್ವ ಪಾಪ ಅವಳ ಅಂಬೆ ಯಾವನ್ನೋ ಬ್ರಹ್ಮ ದತ್ತದನ್ನು ಮದುವೆ ಆಗ್ತಾನೆ ಅಂತ ಅವಳು ಅವಳನ್ನು ಹೇಳ್ಕೊಂಬಂದಿಯಲ್ವ ನೀನು ಅವಳು ಅಲ್ಲಿ ಮದುವೆ ಆಗಿದ್ಲು ಇವನು ಹೇಳಿದು ಇನ್ನೂ ಮದುವೆ ಆಗಿರಲಿಲ್ಲ ಆದರೆ ಇವನು ಹೇಳಿದ್ನಂದರೆ ಬ್ರಹ್ಮದತ್ತ ಮದುವೆ ಆಗಿದ್ಲು ಅವಳು ಮದುವೆ ಆದವಳನ್ನು ಹೇಳ್ಕೊಂಡು ಬಂದಿ ಅಲ್ವ ನೀನು ನೀನು ಎಂಥ ಪಾಪಿ ನೀನು ಹಾಂ ನಿನಗೆ ಈ ರೀತಿ ಯಾರ್ಯಾರು ಕಂಡು ಹುಡುಗಿಯರನ್ನು ಹೇಳ್ಕೊಂಡು ಬರುವಂಥ ಚಪಲ ನಿನಗೆ ಅಷ್ಟು ಮಾತ್ರ ಅಲ್ಲ ಹೇಳ್ತಾನೆ ಅಂಬಾ ನಾಮಾಥ ಭದ್ರಂತೆ ಕಥಂ ಚಾಪಹೃತ ತ್ವಯ ಯಾ ತ್ವಯಾಪಹೃತಾಂ ಭೀಷ್ಮ ಕನ್ಯಾಂ ನೇಶಿತವಾನ್ ನೃಪ ಹೋಗಲಿ ಅಂಬಿಕೆ ಅಂಬಾಲಿಕೆ ಇವರಿಬ್ಬರನ್ನು ಮದುವೆ ಮಾಡಿಸಿದೆಯಲ್ವ ಅಂಬೆಯನ್ನು ಆ ಕಡೆ ಎಲ್ಲ ಈ ಕಡೆ ಎಲ್ಲ ಮಾಡಿ ಅರ್ಧ ದಾರಿಯಲ್ಲಿ ಕೈಬಿಟ್ಟೆ ನೀನು ಆ ಕಡೆ ಬ್ರಹ್ಮದತ್ತನೂ ಮದುವೆ ಆಗಲಿಲ್ಲ ನೀನು ಮದುವೆ ಆಗಲಿಲ್ಲ ಅರ್ಧ ದಾರಿಯಲ್ಲಿ ಕೈಬಿಟ್ಟೆ ಪಾಪ ಅಂಬೆಯನ್ನು ಹೋಗಲಿ ಅಂಬಿಕೆ ಅಂಬಾಲಿಕೆ ಅವರಿಬ್ಬರಿಗೆ ಮಾಡಿದ್ದೇ ನೀನು ನಿನ್ನ ತಮ್ಮಂದರಿಗೆ ಕೊಟ್ಟು ಮಾ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದ್ಯಾ ವಿಚಿತ್ರ ವೀರ್ಯನಿಗೆ ವಿಚಿತ್ರ ವೀರ್ಯ ಸತ್ಯ ಹೋದ ಸತ್ತ ಹೋದ ಮೇಲೆ ಅವಳ ಅವರಿಬ್ಬರ ಗಂಡ ಸತ್ತು ಹೋದ ಮೇಲೆ ನೀನು ಮಾಡಿದಂಥ ನೀಚೆ ಕೆಲಸ ಇದು ನೀನು ಇದ್ಕೊಂಡು ನಿನ್ನ ಸಮಕ್ಷದಲ್ಲಿ ಯಾವನೋ ಬಂದು ಅವರಿಗೆ ಮಕ್ಕಳು ಮಾಡಿಸಿದೆ ನೋಡಿ ಯಾವ ರೀತಿ ಎಷ್ಟು ನೀಚವಾಗಿ ಯಾವನೋ ಬಂದು ಮಕ್ಕಳು ಮಾಡಿದೆ ಅವರಿಗೆ ನೀನು ನೋಡ್ಕೊಂಡು ಕೂತಿಯಲ್ಲ ನೀನೇ ನೀನೇ ಇದಕ್ಕೆ ಅಪಡೆ ಕೊಟ್ಟದ್ದು ನೀನು ಒಬ್ಬ ಸರಿಯಾಗಿರುವವನ ಧರ್ಮ ತಿಳಿದವನ ಸರಿಯಾದ ದಾರಿಯಲ್ಲ ನೀನೇ ನಡತೆಗೆ ಇಟ್ಟವನು ಇಲ್ಲದಿದ್ದರೆ ಪಾಪ ಆ ಹುಡುಗಿಯರಿಗೆ ಆ ರೀತಿ ಯಾವನಿಂದಲೋ ಯಾವನಿಂದಲೋ ವೇದವ್ಯಾಸರಲ್ಲ ಇದ್ದಾರೆ ನೋಡಿ ವೇದವ್ಯಾಸರಿದ್ದಂತೆ ಯಾವನಿಂದಲೋ ಮಕ್ಕಳು ಹುಟ್ಟುವಾಗಿ ಮಾಡಿದೆವನು ನೀನು ನಿನ್ನತ್ರ ಏನು ಧರ್ಮದ ಬಗ್ಗೆ ಮಾತಾಡೋದು ನೀನೇ ಅಧರ್ಮಕ ಅಧಾರ್ಮಿಕ ಅಂತ ಹೇಳ್ತಾರೆ ದಾರೇಶಿ ಯಸ್ಯ ಚಾನ್ಯೇನ ಮಿಶತ ಪ್ರಾಜ್ಞಮಾನಿನಃ ಉತ್ಪಾದಿತಾನ್ಯ ಪತ್ನಿಯಾನಿ ಸಜ್ಜನಾಚರಿತೆ ಪತಿ ಕೋ ಹಿ ಧರ್ಮೋಸ್ತಿ ತೇ ಭೀಷ್ಮ ಬ್ರಹ್ಮಚರ್ಯಮಿದ್ ತಥ ಎದ್ಧಾರಯಸಿ ಮೋಹಾತ್ವ ಕ್ಲಿಬತ್ವಾಚ್ಚನ ಸಂಶಯ ಏನು ಭಾರಿ ಹೇಳ್ಕೊಳ್ತೀಯ ನಾನು ಧರ್ಮಜ್ಞ ನಾನು ಧರ್ಮಜ್ಞ ಯಾಕಂದರೆ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿರುವವನು ಅದಕ್ಕೆ ಭೀಷ್ಮ ಭೀಷ್ಮ ಅಂತ ಯಾವನಿ ಗೊತ್ತು ನೀನು ಬ್ರಹ್ಮಚರ್ಯಕ್ಕೋಸ್ಕರ ಈ ರೀತಿ ಕೂತಿದ್ಯಾ ಅಥವಾ ಷಂಡ ಅಂತ ಮದುವೆ ಆದರೆ ನಾಳೆ ನನ್ನ ಬಣ್ಣವಾಳಕ್ಕೆ ಗೊತ್ತಾಗತ್ತೆ ಅಂತ ಮದುವೆ ಆಗಿದೆ ಕೂತಿದೀಯೋ ಯಾರೇ ಗೊತ್ತು ಏನು ನೋಡಿ ಜಿಜುಪಾಲನ ಮಾತು ಎಷ್ಟು ಹೀನಾಯವಾದ ಮಾತು ಅಂದರೆ ಭೀಷ್ಮಾಚಾರ್ಯರಿಗೆ ಯಾರಿಗೊತ್ತುಂಟು ಅಂತ ಈ ರೀತಿ ಮಾತಾಡ್ತಾನೆ ಅಷ್ಟು ಮಾತ್ರ ಅಲ್ಲ ನತ್ವಹಂ ತವ ಧರ್ಮಜ್ಞ ಪಶ್ಯಾಮಿ ವಿನಯಂ ಕುಚಿತ್ ನ ಸೇವಿತಾ ವೃದ್ಧಾ ಏವಂ ಧರ್ಮಮಬ್ರವೀತ್ ಖಂಡಿತ ಹೇಳ್ತೇನೆ ಹೇ ಭೀಷ್ಮ ನಿನ್ನ ಜನ್ಮದಲ್ಲಿ ಒಂದು ಸಲವೂ ಒಬ್ಬ ವೃದ್ಧರನ್ನು ಸೇವಿಸ್ತಿಲ್ಲ ಯಾರ ಸೇವೆ ಯಾಕಂದರೆ ಯಾರಾದರೂ ಗುರು ಹಿರಿಯರನ್ನು ಸೇರಿಸಿದರೆ ಧರ್ಮ ಏನೊಂದು ಗೊತ್ತಾಗ್ತಾ ಇತ್ತು ನಿನಗೆ ಅವರು ಸೇವಿಸಿದರೆ ಅವರು ಸೇವೆ ಮಾಡಿದರೆ ಯಾರ ಸೇವೆಯೂ ಮಾಡಿಲ್ಲ ಅದಕ್ಕಾಗಿಯೇ ಈ ರೀತಿ ಬಾಯಿಗೆ ಬಂದಾಗ ನೀನು ಮಾತಾಡ್ತೀಯಾ ಮಾತಾಡ್ತಾ ಇರೋದು ಇವನೇ ಇವನ್ನ ಗೊತ್ತಾಗುತ್ತೆ ಗೊತ್ತಾಗತ್ತೆ ಇವನಿಗೇನು ಸಂಸ್ಕಾರ ಇಲ್ಲ ಶಿಷ್ಪಾಲನಿಗೆ ಅಂತ ಹಾಗಿದ್ದರೂ ಹೇಳಿದ್ರು ಭೀಷ್ಮನಿಗೆ ಬೈತಾ ಇದ್ದಾನೆ ಈ ರೀತಿ ವ್ರತೋಪವಾಸೇರ್ ಬಹು ಭೀಮ್ ಕೃತಂಭವತಿ ಭೀಷ್ಮಯತ್ ಯಾಕೆ ಅಂತೇಳಿದರೆ ಯಾವನೇ ಒಬ್ಬನಿಗೆ ಜೀವನ ಅನ್ನೋದು ಯಾವಾಗ ಅಂತ ಅಂತೇಳಿದ್ರೆ ಸಂತಾನದಿಂದ ಮಕ್ಕಳಾಗಬೇಕು ಮಕ್ಕಳಾದರೆ ಮಾತ್ರ ಅವನು ಉದ್ಧಾರ ಆಗ್ತಾನೆ ಇಲ್ದಿರಲಿಲ್ಲ ಅವನು ಎಷ್ಟೇ ವ್ರತ ಮಾಡಲಿ ಉಪವಾಸ ಮಾಡಲಿ ಏನು ಮಾಡಿದರೂ ಕೂಡ ಮಕ್ಕಳಿಲ್ಲ ಅಂತೇಳಿದರೆ ಅವನಿಗೆ ಸದ್ಗತಿ ಆಗೋಲ್ಲ ಇದು ಶಿಶುಪಾಲನ ನಿಯಮ ಶಾಸ್ತ್ರದ ನಿಯಮ ಏನಲ್ಲ ಶಿಶುಪಾಲನದ್ದು ಅದು ನಿನಗೆ ಗೊತ್ತಾಗೋದು ಬಿಡುವ ಹ್ಞೂ ನೀನು ಅದು ತಿಳ್ಕೊಂಡಿಲ್ವಲ್ಲ ಸೋನ ಪಥ್ಯಸ್ಯ ವೃದ್ಧಶ್ಚ ಮಿಥ್ಯಾ ಧರ್ಮಾನುಶಾಸನ ನೀನು ಮದುವೆ ಕೂಡ ಆಗಲಿಲ್ವಲ್ಲ ಮದುವೆ ಯಾಕಂದರೆ ಜೀವನದಲ್ಲಿ ಮದುವೆ ಆಗೋದೇ ಮುಖ್ಯ ಸಂತಾನ ಬರಬೇಕು ಆವಾಗಲೇ ಉದ್ಧಾರ ಆಗೋದು ಬರೀ ಹೇಳೋದು ಮಾತ್ರ ಬೇರೆಯವ್ರಿಗೆ ಹೇಳೋದು ಮಾತ್ರ ತಾನು ಮಾಡೋದು ಬೇರೇನೆ ಹೇಳೋದೊಂದು ಮಾಡೋದೊಂದು ನಿನ್ನ ಕಥೆ ಆಗಂದರೆ ಒಂದು ಹಂಸದ ಕಥೆ ನನಗೆ ನೆನಪಾಗುತ್ತೆ ಅಂತ ಹೇಳ್ತಾರೆ ಶಿಶುಪಾಲ ಹಂಸದ ಕಥೆ ನನಗೆ ನೆನಪಾಗುತ್ತಾ ಇದೆ ಅಂತ ಏನಪ್ಪ ಹಂಸದ ಕಥೆ ಏನು ಆನೆ ಹೇಳ್ತಾನೆ ಒಂದು ಹಂಸ ಇತ್ತಂತೆ ಮುದಿ ಹಂಸ ಅದು ತನ್ನೊಟ್ಟಿಗಿದ್ದಂಥ ಉಳಿದ ಎಲ್ಲ ಹಂಸಗಳೇನಿದೆ ಆ ಎಲ್ಲ ಹಂಸಗಳಿಗೂ ಕೂಡ ತಾನು ಹೇಳ್ತಾ ಇದ್ದಂತೆ ನೋಡಿ ಮಕ್ಕಳೇ ಅಧರ್ಮವನ್ನು ಮಾಡಬೇಡಿ ಯಾವತ್ತೂ ಧರ್ಮವನ್ನು ಮಾಡಿ ಅಧರ್ಮವನ್ನು ಮಾಡಬೇಡಿ ಧರ್ಮವನ್ನು ಮಾಡಿ ಯಾವತ್ತೂ ಹೇಳ್ತಾಯಿತ್ತಂತೆ ಉಳಿದ ಎಲ್ಲ ಹಂಸಗಳು ಕೂಡ ಬಂದು ಈ ಮುದಿ ಹಂಸ ಏನಿದೆ ಮುದಿ ಹತ್ರ ಕೇಳಿದ್ವಂತೆ ಧರ್ಮ ಅಂದ್ರೇನು ಅಧರ್ಮ ಅಂದರೆ ಏನು ಅಂತ ಅದಕ್ಕೆ ಆ ಮುದಿಹಂಸ ಹೇಳದಂತೆ ನೋಡಿ ಧರ್ಮ ಅಂತೇಳಿದ್ರೇ ಅಹಿಂಸೆ ಯಾರಿಗೂ ಹಿಂಸೆ ಮಾಡದೇ ಇರುವಂಥದ್ದೇ ಅಹಿ ಅದ ಧರ್ಮ ಅಧರ್ಮ ಅಂದರೆ ಹಿಂಸೆ ಮಾಡುವುದೇ ಅಧರ್ಮ ಇಷ್ಟೇ ಧರ್ಮ ಅಧರ್ಮ ಅಂದರೆ ಹಿಂಸೆ ಮಾಡುವುದು ಅಧರ್ಮ ಅಹಿಂಸೆ ಧರ್ಮ ನೋಡಿ ಇದನ್ನು ತಿಳ್ಕೊಳ್ಳಿ ಓ ಆಯಿತು 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 ಎಷ್ಟು ಚಂದ ಉಪದೇಶ ಇದ್ದಾಳೆ ಈ ಹಿರಿಯಾದಂತಹ ಹಂಸ ಅಂಥೇಳಿ ಉಳಿದ ಎಲ್ಲ ಹಂಸ ಪಕ್ಷಿಗಳಿಗೂ ಕೂಡ ಈ ಮುದಿ ಹಂಸ ಏನಿದೆ ಮುದಿ ಹಂಸಿ ಹಂಸದ ಮೇಲೆ ಭಾರಿ ಪ್ರೀತಿಯಂದೆ ಭಾರಿ ನಂಬಿಕೆಯಿಂದ ಅದಕ್ಕೇನು ಅಂದರೆ ಅವುಗಳೆಲ್ಲವೂ ಕೂಡ ಆಟ ಆಡಲಿಕ್ಕೆ ಹೋಗ್ತವೆ ಆಹಾರ ತರಲಿಕ್ಕೆ ಹೋಗ್ತಾ ಅಲ್ಲಿಗೆ ಹೋಗ್ತವೆ ಎಲ್ಲಿಗೆ ಹೋಗ್ಬೇಕಾದರೂ ಕೂಡ ತಾವು ಮೊಟ್ಟೆ ಇಡಬೇಕಲ್ವ ಮೊಟ್ಟೆ ಇಡುವುದಲ್ಲ ಈ ಮುದಿ ಹಂಸದ ಹತ್ರ ಮುದಿ ಹಂಸದ ಹತ್ರ ತಾವು ಮೊಟ್ಟೆ ಇಡ್ತವೆ ಮೊಟ್ಟೆ ಇಟ್ಟು ತಂಪಾಡಿ ತಾವು ಹೋಗ್ತವೆ ಈ ಮುದಿ ಹಂಸದ ಬಗ್ಗೆ ಭಾರಿ ನಂಬಿಕೆ ಯಾಕಂದರೆ ಇಷ್ಟು ಉಪದೇಶ ಕೊಡ್ತಾಳಲ್ವಾ ಪಾಪ ಅಧರ್ಮ ಮಾಡಬೇಡಿ ಧರ್ಮ ಮಾಡಿ ಅಂತ ಅಂಥ ಧಾರ್ಮಿಕಳು ಅಂತ ಆದರೆ ಇವು ಹೋಗಿ ಬರಬೇಕಾದ್ರೆ ಹೋಗ್ತವೆ ಬರ್ತವೆ ಬರಬೇಕಾದ್ರೆ ಕೆಲವು ಮೊಟ್ಟೆ ಇರಲ್ಲ ಕೆಲವು ಮೊಟ್ಟೆ ಖಾಲಿ ಏನು ಮೊಟ್ಟೆಗೆ ಏನಾಗ್ತಾ ಇದೆ ಮೊಟ್ಟೆಗೆ ಏನಾಗ್ತಾಯಿದೆ ಮೊಟ್ಟೆ ಕಾಣಿಸ್ತಾ ಇಲ್ವಲ್ಲ ಅದಕ್ಕೆ ಮುದಿ ಹಂಸ ಅಧರ್ಮಾಚರಣೆ ಮಾಡಬೇಡ್ರಿ ಧರ್ಮದಲ್ಲಿರಿ ಅಧರ್ಮಾಚರಣೆ ಮಾಡಬೇಡಿ ಧರ್ಮದಲ್ಲಿರಿ ಉಪದೇಶ ಇಲ್ಲಿ ನೋಡಿದರೆ ಮೊಟ್ಟೆ ಖಾಲಿ ಏನು ಮೊಟ್ಟೆ ಯಾಕೆ ಖಾಲಿ ಇದೆ ಖಾಲಿ ಇದೆ ಪಾಪ ಇವುಗಳಿಗೆ ಗೊತ್ತಿಲ್ಲ ಒಂದು ಸಲ ಒಂದು ಈ ಹಂಸ ಪಕ್ಷಿ ಏನಿದೆ ಅದು ಎಲ್ಲ ಹೋದರೂ ಕೂಡ ಇದು ಮಾತ್ರ ಸ್ವಲ್ಪ ಮರೆ ಎಲ್ಲಿ ನಿಂತಿತ್ತಂತೆ ಏನಾಗುತ್ತೆ ನೋಡೋಣ ಮೊಟ್ಟೆ ಅಂತ ಅವುಗಳೆಲ್ಲ ಹೋದ್ಮೇಲೆ ಈ ಮುದಿ ಹಂಸ ತಾನೇ ಒಂದೊಂದೇ ಮೊಟ್ಟೆ ಕೊಕ್ಕಿ ಕೊಕ್ಕಿ ಅದನ್ನು ತಿನ್ಲಿಕ್ಕೆ ಶುರು ಮಾಡ್ತದೆ ಈ ಮದಿ ಹಂಸ ಇದೇ ಹೇಳಿದ್ದು ಧರ್ಮಾಚರಣೆ ಮಾಡಿ ಅಧರ್ಮ ಮಾಡಬೇಡ್ರಿ ಧರ್ಮ ಹಿಂಸೆಯೇ ಅಧರ್ಮ ಅಹಿಂಸೆಯೇ ಧರ್ಮ ಅಂತ ತಾನು ಮಾಡೋದು ಬೇರೆ ತಾನು ತಿನ್ನಲಿಕ್ಕೆ ಶುರು ಮಾಡಿದಂತೆ ಮೊಟ್ಟೆ ಇದು ಒಂದೊಂದೇ ಒಂದೊಂದೇ ಮೊಟ್ಟೆ ತಿನ್ನಲಿಕ್ಕೆ ಶುರು ಮಾಡ್ತಂತೆ ಇದನ್ನು ನೋಡಿತಂತೆ ಇದನ್ನು ನೋಡಿ ಆ ಒಂದು ಹಂಸ ಪಕ್ಷಿ ಏನಿದೆ ಅದು ಉಳಿದ ಎಲ್ಲ ಹಂಸ ಪಕ್ಷಿಗಳಿಗೂ ಕೂಡ ಹೇಳಲಿಕ್ಕೆ ಶುರು ಮಾಡಿತಂತೆ ನೋಡಿದ್ರ ಇದೇ ಮಾಡಿದ್ದು ಇದೇ ರೀತಿ ಮಾಡಿದ್ದು ಅಂತ ಅವಾಗ ಉಳಿದ ಎಲ್ಲ ಹಂಸ ಪಕ್ಷಿಗಳು ಬಂದಂತೆ ಬಂದು ಒಟ್ಟು ಸೇರಿ ಈ ಮುದಿ ಹಂಸಕ್ಕೆ ನೀನು ಉಪದೇಶ ಮಾಡುವುದೊಂದು ಹೇಳೋದೊಂದು ಮಾಡೋದಂತ ಸರಿ ಹೊಡಿಲಿಕ್ಸುರು ಮಾಡಿದ್ವಂತೆ ಶುರು ಮಾಡಿದ್ವಂತೆ ಇದನ್ನು ಕೇಳಿ ಇದನ್ನು ಶಿಶುಪಾಲ ಹೇಳ್ತಾನೆ ನೀನು ಆ ಹಂಸದಾಗೆ ಹಂಸದಾಗೆ ಹೇಳುವುದೊಂದು ಮಾಡೋದೊಂದು ಯಾಕಂದರೆ ನಿನ್ನ ಜೀವನವನ್ನು ನೋಡಿದ್ರೆ ಗೊತ್ತಾಗತ್ತಲ್ವ ಹೇಳಲಿಕ್ಕೆ ಮಾತ್ರ ದೊಡ್ಡದಾಗಿ ಹೇಳ್ತಾ ಇದ್ದಾನೆ ನಮಗೆ ಹೇಳಲಿಕ್ಕೆ ಬರ್ತಾ ಇದ್ದಾನೆ ನಾವೆಲ್ಲ ರಾಜರುಗಳೇನಿದ್ದೇವೆ ಎಲ್ಲ ರಾಜರುಗಳು ಸೇರಿ ಇದೇ ರೀತಿ ನಿನ್ನನ್ನು ನಾವು ನೋಡಿ ಏನು ಮಾಡ್ತೇವೆ ಅಂತ ಹೇಳ್ತಾರೆ ಆ ಹಂಸ ಪಕ್ಷಿಯನ್ನು ಮುದಿ ಹಂಸ ಪಕ್ಷಿಯನ್ನು ಉಳಿದ ಎಲ್ಲ ಹಂಸಪಕ್ಷಿಗಳು ನಾಶ ಮಾಡಿದಾಗೆ ನಾವು ನಿನ್ನನ್ನು ನಾಶ ಮಾಡಿಬಿಡ್ತೇವೆ ಅಂತ ಹೇಳ್ತಾನೆ ತಸ್ಯ ತದ್ವಚನ ಶುತ್ವ ರೂಕ್ಷಾತು ರೂಕ್ಷತರಂ ಬಹು ಚುಕೋಪ ಬಲಿನಾಂ ಶ್ರೇಷ್ಠೋ ಭೀಮಸೇನ ಪ್ರತಾಪವಾನ್ ಇದನ್ನು ಈ ಮಾತನ್ನು ಕೇಳಿ ಭೀಷ್ಮರ ಬಗ್ಗೆ ಈ ರೀತಿ ಮಾತಾಡಿದ್ದೇನಿದೆ ಅದನ್ನು ಕೇಳಿ ಅತ್ಯಂತ ಕೋಪವಂತಂದೆ ಭೀಮನಿಗೆ ಭೀಮಸೇನಿಗೆ ಆದರೆ ಕಟಕಟ ಹಲು ಕಡಿತಾ ಇದ್ದ ನಾನು ಭೀಷ್ಮಾಚಾರ ಅಲ್ಲೇ ಕೂರಿಸಿದ್ರಂತ ತಡಿ ತಡಿ ತಡಿಯಿಂದ ಹಾಂ ಎಷ್ಟು ಸಾಕಾಗಲಿಲ್ಲ ಅಂತ ಮತ್ತೆ ಶಿಶುಪಾಲ ಮಾತಾಡ್ಲಿಕ್ಕೆ ಶುರು ಮಾಡಿದ ಕೃಷ್ಣನನ್ನು ಕುರಿತು ತ್ವಾಮಹಂ ಕೇಶವೇನ ಕೃತ ಎತ್ತ ಜರಾಸಂಧವಧೇ ತಥ ಭೀಮಾರ್ ಭೀಮಾರ್ಜುನಾಭ್ಯಾಂ ಚ ಕಸ್ತತ್ ಸಾಧ್ಯ ಸಾಧ್ವಿತಿ ಪಶ್ಯತಿ ಅಲ್ಲ ಯಾ ಏ ಭೀಷ್ಮ ನೀನೇ ಯೋಚನೆ ಮಾಡು ನಮ್ಮ ಗುರು ಜರಾಸಂಧೆಯನಿದ್ದಾನೆ ಆ ಜರಾಸಂಧನನ್ನು ಕೊಂದಲಿಕ್ಕೆ ಈ ಕೃಷ್ಣ ಭೀಮ ಅರ್ಜುನ ಏನೊಂದು ನಾಟಕ ಮಾಡಿದ್ದಾರೆ ಯಾರಾದರೂ ಇದನ್ನು ಧರ್ಮ ಅಂತ ಹೇಳ್ತಾರ ಯಾರಾದರೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಉಂಟು ಇದನ್ನು ನೀನೇ ಯೋಚನೆ ಮಾಡು ಅಲ್ಲ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾನೆ ಅದ್ವಾದೇರ ಅದ್ವಾರೇನ ಪ್ರವಿಷ್ಟೇನ ಛದ್ಮನ ಬ್ರಹ್ಮವಾದಿನ ನಿಜವಾಗಲೂ ಕೂಡ ಮರ್ಯಾದೆಯಿಂದ ನೇರವಾಗಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ವ ಯಾಕೆ ಅವರು ಹಿಂದಿನ ಬಾಗಿಲಿಂದ ಹೋದದ್ದು ಯಾಕೆ ಅವರು ಗೋಡೆಯನ್ನು ಹಾರ್ಕೊಂಡು ಹೋದದ್ದು ಇದು ಅನ್ಯಾಯ ಅಲ್ವಾ ಒಂದು ಮನೆಗೆ ಒಳಗಿನಿಂದ ಬಾಗಿಲಿಂದ ಬರೋದು ಸರಿಯಾ ಅಥವಾ ಮೇಲೆ ಹಂಚಿ ತಕ್ಕೊಂಡು ಬರೋದು ಕ್ಷೇಮವ ಅಥವಾ ಹಿಂದಿನ ಬಾಗಿಲಿಂದ ಬರೋದು ಕ್ಷೇಮವ ಯಾವುದು ಒಳ್ಳೆಯದು ಯಾರನ್ನು ಒಳ್ಳೆಯವರು ಅಂತ ಹೇಳ್ತಾರೆ ನೋಡಿ ಕೃಷ್ಣ ಮಾಡಿದ್ದಿದೆ ನ್ಯಾಯವಾಗಿ ನಾನು ಕ್ಷತ್ರಿಯ ಕೃಷ್ಣ ಅಂತ ಬರಬೇಕಿತ್ತಲ್ವ ಬರಲಿಲ್ಲ ಮತ್ತು ತಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ಬಂದ ಇದು ಇನ್ನೊಂದು ಮೋಸ ಬ್ರಾಹ್ಮಣ ಅಂತ ಹೇಳ್ಕೊಂಡು ಬಂದು ಒಂದು ಮೋಸ ಕಾಂಪೌಂಡ್ ಹಾರ್ಕೊಂಡು ಬಂದದ್ದು ಇನ್ನೊಂದು ಮೋಸ ಅಷ್ಟು ಮಾತ್ರ ಅಲ್ಲ ಏನ ಧರ್ಮಾತ್ಮನಾತ್ಮನ ಬ್ರಾಹ್ಮಣ್ಯ ಬ್ರಾಹ್ಮಣ್ಯಮಿಜಾನತ ಇಶಿ ದಂಪಾದ್ಯದ ದಾತುಮಸ್ಮೇ ದುರಾತ್ಮನೆ ಪಾಪ ನಮ್ಮ ಗುರು ಜರಾಸಂಧ ಮಹಾತ್ಮ ಅಂತ ಮಹಾತ್ಮನಾದಂತಹ ಜರಾಸಂಧ ದುರಾತ್ಮನಾದ ಇವನಿಗೆ ಅರ್ಘ್ಯ ಪಾದ್ಯ ಎಲ್ಲ ಹಿಡ್ಕೊಂಬಂದ ಯಾಕಂದರೆ ಬ್ರಾಹ್ಮಣರು ಅಂತೇಳಿದರೆ ಅಷ್ಟು ಬೆಲೆ ನಮ್ಮ ಗುರು ಜರಾಸಂಧನಿಗೆ ತಗೊಂಬಂದ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಆದರೆ ಮಾಡಿದ್ದೇನೆ ಇವನು ಕೃಷ್ಣ ಮಾಡಿದ್ದೇನು ಈ ದುರಾತ್ಮನಾದ ಕೃಷ್ಣ ಭುಜತಾಮಿತಿ ತೇನೋಕ್ತಾ ಕೃಷ್ಣ ಭೀಮ ಧನಂಜಯ ದರಾ ಜರಾಸಂಧೇನ ಕೌರವ್ಯ ಕೃಷ್ಣೇನ ವಿಕೃತಂ ಕೃತಂ ಪಾಪ ಜರಾಸಂಧ ಬ್ರಾಹ್ಮಣರು ಅಂತ ಗೌರವದಿಂದ ತಂತಂತಹ ಉಡುಗೊರೆಯನ್ನೆಲ್ಲ ಆತಿಥ್ಯವನ್ನು ಬಿಟ್ಟು ಅವನನ್ನು ಕೊಂದು ಹಾಕಿದವರಲ್ವ ಇವರು ಎರಡು ಬಗೆದವರಲ್ವ ಅನ್ಯಾಯ ಮಾಡಿದವರಲ್ವ ಇವನನ್ನು ನೀನು ಯಾವತ್ತಾದರೂ ಒಳ್ಳೆಯವನು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ತಾನೆ ನನಗೆ ಇವತ್ತಿಗೂ ಕೂಡ ಜರಾಸಂದನೆ ನನ್ನ ಕಣ್ಮುಂದೆ ಬರ್ತಾನೆ ಜರಾಸಂದನೆ ನಿಜವಾಗಲೂ ಕೂಡ ಶ್ರೇಷ್ಠನಾದವನು ಮಹಾ ಇಂದ ಕೂಡಿದವನು ಅವನನ್ನು ಈ ದನಕಾಯುವವನಿದ್ದಾನೆ ದನಕಾಯುವನು ಹಿಂದಿನಿಂದ ಯಾರನ್ನು ಬಿಟ್ಟು ಕೊಲ್ಲಿಸಿದ ತನಗೆ ಕೊಲ್ಲಿಸುವ ಕೊಲ್ಲುವ ತಾಕತ್ತಿಲ್ಲ ಅದಕ್ಕೆ ಯಾವನಿಗೆ ಭೀಮಸೇನನ್ನು ಯಾವನನ್ನು ಬಿಟ್ಟು ಮೋಸದಿಂದ ಕೊಲ್ಲಿಸಿದ ಅಂತ ಹೇಳ್ತಾ ಇದ್ದಾನೆ ಇದಂಶ್ ಆಶ್ಚರ್ಯ ಯದಿ ಯದಿಮೇ ಪಾಂಡವಸ್ತ್ವಯ ಅಪಕೃಷ್ಟ ಸದಾ ಮಾರ್ಗಾತ್ ಮನ್ಯಂತೆ ತಚ್ಛ ಸಾಧ್ವಿತಿ ಎಲ್ಲಕ್ಕಿಂತ ಆಶ್ಚರ್ಯ ಏನೆಂದರೆ ಇಲ್ಲಿವರೆಗೆ ಯಾವ ಪಾಂಡವರನ್ನು ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ ಅಂಥ ಪಾಂಡವರನ್ನು ಕೂಡ ನೀನು ದಾರಿ ಕೆಡಿಸಿಬಿಟ್ಟಿದೆಯಲ್ವ ನೀನು ಆದರೆ ನೀನು ಇಷ್ಟು ದಾರಿ ಕಡಿಸ್ತಾ ಇದ್ರು ಕೂಡ ನಿನ್ನನ್ನು ಒಳ್ಳೆಯವನಂತ ಇನ್ನ ನಿನ್ನನ್ನೇ ನಂಬ್ಕೊಂಡಿದ್ದಾರಲ್ವ ಈ ಪಾಂಡವರು ಅದನ್ನು ನೋಡಿ ನನಗಿವತ್ತು ಇನ್ನೂ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾ ನಿನ್ನನ್ನು ನೋಡಿದರೆ ಸ್ತ್ರೀ ಧರ್ಮದಿಂದ ಕೂಡಿದವನು ನೀನು ಪುಂಸಕ ನೀನು ಅಂತ ಹೇಳಿ ಸಿಕ್ಕಾಪಟ್ಟೆ ಬೈತಾರೆ ಆಗಂತೂ ಭೀಮಸೇನ ಎದ್ದು ನಿಂತನಂತೆ ಈಗಲೇ ಮುಗಿಸಿಬಿಡ್ತೇನೆ ಶಿಶುಪಾಲನನ್ನು ಉಳಿದ ಎಲ್ಲರನ್ನು ಈಗಲೇ ನಾನು ಮುಗಿಸಿಬಿಡ್ತೇನೆ ಅಂತ ಹೇಳಿ ಎದ್ದು ನಿಂತನಂತೆ ಭೀಮಸೇನ ಕೂಡಲೇ ಭೀಷ್ಮಾಚಾರ್ಯರ ಕೈ ಹಿಡಿದು ಕೆಳಗೆ ಕೂಡಿಸಿದ್ರಂತೆ ಕೂರಿಸಿ ಹೇಳ್ತಾರೆ ನೀನೇನು ಮಾಡ್ಲಿಕ್ಕೆ ಹೋಗಬೇಡ ಯಾಕಂದರೆ ಕೃಷ್ಣನೇ ಸುಮ್ಮನೆ ಕೂತಿದ್ದಾನೆ ನೀನು ಯಾಕೆ ಯೋಚನೆ ಮಾಡ್ತಾ ಇದೆಯಾ ಯಾಕಂದರೆ ಇದರ ಹಿಂದೆ ಎಲ್ಲದರಲ್ಲಿಯೂ ಕೂಡ ಕೃಷ್ಣನ ಯೋಚನೆ ಇದೆ ಕೃಷ್ಣ ಏನು ಇಚ್ಛಿಸ್ತಾನೋ ಅದೇ ಆಗುವಂಥದ್ದು ಅಂತ ಹೇಳ್ತಾರೆ ತಸ್ಯ ಭೀಮಸ್ಯ ಭೀಷ್ಮೇಣ ವಾರ್ಯ ಮಾಣಸ್ಯ ಭಾರತ ಗುರೋರ್ ಬಹುವಿಧೈರ್ ವಾಕ್ಯೇಹಿ ಕ್ರೋಧಃ ಪ್ರಶಮನಂಯೋ ನಿಜವಾಗ್ಲೂ ಕೂಡ ಭೀಮಸೇನ ಎಂಥ ಕೃಷ್ಣ ಭಕ್ತ ಅಂತ ಹೇಳಿದರೆ ಅವನು ಪ್ರತಿಜ್ಞೆ ಇತ್ತಂತೆ ಯಾರಾದರೂ ಕೃಷ್ಣನನ್ನು ನಿಂದೆ ಮಾಡ್ತಾರೆ ಅಂತ ಹೇಳಿದರೆ ಕೃಷ್ಣನನ್ನು ಬೈತಾರೆ ಅಂತೇಳಿದರೆ ಎದುರಿನಿಂದಲ್ಲ ಹಿಂದಿನಿಂದ ಬೈತಾರೆ ಅಂತ ಹೇಳಿದ್ರು ಕೂಡ ಅವರ ನಾಲಿಗೆಯನ್ನು ತುಂಡು ಮಾಡಿಬಿಡ್ತೇನೆ ನಾನು ಕೃಷ್ಣನನ್ನು ಬೈಯುವವರ ನಾಲಿಗೆಯನ್ನು ತುಂಡು ಮಾಡ್ತೇನೆ ಅಂತ ಹೇಳುವಂಥದ್ದು ಭೀಷ್ಮ ಭೀಮನ ಪ್ರತಿಜ್ಞೆ ಭೀಮಸೇನದ್ದು ಅದಕ್ಕೋಸ್ಕರ ಎದ್ದು ನಿಂತನಂತೆ ಭೀಷ್ಮಾಚಾರ್ಯರು ತಡೆದ್ರು ಬೇಡ ಬೇಡ ಕೂತ್ಕೋ 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 ಅಂತ ಎಲ್ಲದರ ಹಿಂದೆಯೂ ಕೂಡ ಕಾರಣ ಇದೆ ಅದಕ್ಕಾಗಿ ನೀನು ಕೂತ್ಕೊ ಅಂತ ಭೀಷ್ಮಾಚಾರ್ಯರ ಮಾತನ್ನು ಕೇಳಿ ಕೂತ ಅಷ್ಟು ಮಾತ್ರ ಅಲ್ಲ ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡು ಕೃಷ್ಣ ಸುಮ್ಮನೆ ಯಾಕೋಸ್ಕರ ಇದ್ದಾನೆ ಅಂತ ಹೇಳಿದ್ರೆ ಅದರಿಂದ ಒಂದು ಕಥೆ ಇದೆ ಅಂತ ಹೇಳ್ತಾರೆ ಇದು ಮಹಾಭಾರತದಲ್ಲಿ ಬರುವಂತಹ ಕಥೆ ಈ ಶಿಶುಪಾಲ ಹುಟ್ಟಿದಂತೆ ಶಿಶುಪಾಲ ಇನ್ಯಾರೂ ಅಲ್ಲವಲ್ಲ ಕೃಷ್ಣನ ಸೋದರತ್ತೆ ಮಗನೇ ಅವನು ಈ ಶಿಶುಪಾಲ ಹುಟ್ಟಬೇಕಾದ್ರೆ ಅವನೊಂದು ವಿಕೃತವಾದ ಶಿಶು ಮೂರು ಕಣ್ಣಿತ್ತಂದೆ ಶಿಶುಪಾಲನಿಗೆ ನಾಲ್ಕು ತೋಳಿತ್ತಂತೆ ನಾಲ್ಕು ತೋಳು ಮೂರು ಕಣ್ಣಿತ್ತಂತೆ ಅವನಿಗೆ ಇದು ವಿಕೃತವಾದ ಶಿಶು ಅಷ್ಟು ಮಾತ್ರ ಅಲ್ಲ ಇವನು ಹುಟ್ಟಿದ ಕೂಡಲೇ ಕತ್ತೆ ಅರ್ಜಿದಾಗ ಅರ್ಚಿದಾನಂತೆ ಹುಟ್ಟಿದ ಕೂಡಲೇ ಕತ್ತೆ ಕೂಗಿದಾಗ ಉಗಿದಾನಂತೆ ಅದನ್ನು ನೋಡಿ ಎಲ್ರಿಗೂ ಭಯ ಆಗಿಬಿಟ್ಟಿದೆಯಂತೆ ಏನು ಕತೆ ಇದು ಹುಟ್ಟಿದ ಕೂಡಲೇ ಮಗು ಅಳುವುದು ಬಿಟ್ಟು ಕತ್ತೆ ಕೂಗಿದಾಗ ಕೂಗುತ್ತಾ ಇದೆಯಲ್ವ ಅಂತ ನೋಡಲಿಕ್ಕೂ ಈ ರೀತಿ ಇದಲ್ವ ಅಂತ ಕೂಡಲೇ ಆ ಛೇದಿ ರಾಜ ಏನಿದ್ದಾನೆ ಅವನು ಈ ಮಗುವನ್ನು ಹೋದನಂತೆ ಕೊಲ್ಲಿಕ್ ಹೋದಾಗ ವಾಣಿ ಆಯ್ತಂತೆ ಇಲ್ಲ ಇಲ್ಲ ಸರಿಯಾಗತ್ತೆ ಈ ಮಗು ಸರಿಯಾಗತ್ತೆ ಅದರಿಂದಾಗಿ ನೀವೇನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ ನಾನು ಒಂದು ಅಶರೀರವಾಣಿ ಆಯ್ತಂತೆ ಅಲ್ಲಿ ಯಾರು ಸರಿ ಮಾಡುವವರು ಯಾರಾದರೂ ಯಾರು ಈ ಮಗು ಸರಿ ಆಗೋದಾದರೆ ಹೇಗೆ ಅದಕ್ಕೋಸ್ಕರ ಒಂದು ಅಶರೀರವಾಣಿ ಮತ್ತೆ ಹೇಳದಂತೆ ಯಾರೂ ಯಾರೋ ಒಬ್ಬರು ಈ ಮಗುವನ್ನು ಹಿಡ್ಕೊಂಡಾಗ ಈ ಮಗುವಿನ ಮೂರು ಕಣ್ಣು ಹೋಗಿ ಎರಡು ಕಣ್ಣು ಆಗ್ತದೆ ಅಷ್ಟು ಮಾತ್ರ ಅಲ್ಲ ಈ ಮಗುವಿಗೆ ನಾಲ್ಕು ಕೈ ಇದೆಯಲ್ವ ಅದು ಹೋಗಿ ಎರಡು ಕೈ ಆಗುತ್ತೆ ಆದರೆ ಅವನೇ ಈ ಮಗುವಿನ ಸಾವು ಅಂತ ಈ ಮಗುವನ್ನು ಕೊಲ್ಲುವವನು ಅವನೇ ಆಗ್ತಾನೆ ಅಂತ ಹೇಳ್ತಾನೆ ಏ ಆಶರ್ಯರವಾಣಿ ಇಷ್ಟ ಆಯಿತು ಇಷ್ಟಾದ ಮೇಲೆ ಅವಳು ತಾಯಿ ಏನಿದ್ದಾಳೆ ಯಾರು ಬರ್ತಾರೆ ಎಲ್ರಿಗೂ ಮಗು ಕೊಡೋದು ಮಗು ಹಿಡ್ಕೊಳ್ಳಿ ಮಗು ಹಿಡ್ಕೊಳ್ಳಿ ಅಂತ ಎಲ್ಲ ಮಗು ಹಿಡ್ಕೊಳ್ತಾರೆ ಕೊಡ್ತಾರೆ ಮಗು ಹಿಡ್ಕೊಳ್ತಾರೆ ಮತ್ತೇನು ಅಂತ ಹೇಳಿದ್ರೆ ರಾಜರು ಕೂಡಗಳು ಇದ್ರಂತೆ ಇಂಥ ಒಂದು ವಿಚಿತ್ರವಾದ ಮಗು ಇದೆಯಂತೆ ನೋಡೋಣ ನೋಡೋಣ ಅಂತ ಎಲ್ರಿಗೂ ಮಗು ಕೊಡೋದು ಯಾರಿಗೆ ಮಗು ಕೊಟ್ಟರು ಕೂಡ ಮಗು ನಮ್ಮೂರು ಕಣ್ಣು ನಾಲ್ಕು ತೋಳು ಹಾಗೆ ಇರ್ತದಂತೆ ಒಮ್ಮೆ ಕೃಷ್ಣ ಬಲರಾಮರಿಬ್ಬರು ಬಂದ್ರಂತೆ ಸೋದರತೆ ಮನೆಗೆ ಇನ್ನು ಇರಬೇಕು ವಾಸ್ತವಿಕವಾಗಿ ಸಣ್ಣವರೇ ದೊಡ್ಡ ವಯಸ್ಸೇನಲ್ಲ ಒಂದು ಮೂರು ನಾಲ್ಕು ವರ್ಷ ಅಷ್ಟೇ ಕೃಷ್ಣ ಬಲರಾಮರಿಗೆ ಬಂದ್ರಂತೆ ಬಂದಾಗ ಆ ಸೋದರತೆ ಮನೆ ತಾನೆ ಆ ಸೋದರತೆ ಮನೆಗೆ ಬಂದಾಗ ಕೃಷ್ಣನ ಕೈಗೂ ಕೂಡ ಆ ಮಗುವನ್ನು ಕೊಟ್ಲಂತೆ ಅವಳು ಅವನು ಸೋದರತೆ ಕೃಷ್ಣನ ಕೈಗೆ ಯಾವಾಗ ಕೊಟ್ಟಲು ಕೃಷ್ಣ ಆ ಮಗು ಹಿಡ್ಕೊಂಡಿದ್ದ ತಡ ಮೂರು ಕಣ್ಣಿದ್ದದ್ದು ಎರಡು ಕಣ್ಣು ಆಯ್ತಂತೆ ನಾಲ್ಕು ತೋಳಿದ್ದದ್ದು ಎರಡು ತೋಳು ಆಯ್ತಂತೆ ಅದನ್ನು ನೋಡಿ ಆ ಸೋದರತ್ತಿ ಎದುರೋಗಿ ಬಿಟ್ಲಂತೆ ಅಯ್ಯೋ ಕೃಷ್ಣ ನೀನೇ ಈ ಮಗುವನ್ನು ಕೊಲ್ತೀಯ ನೀನೇ ಈ ಮಗವನ್ನು ಕೊಲ್ತೀಯ ಅಂಥೇಳಿ ಅವಳಿಗೆ ತುಂಬ ಬೇಜಾರು ಮಾಡಿಕೊಂಡ್ಲಂತೆ ಕೃಷ್ಣ ಹೇಳ್ತಾನಂತೆ ಅತ್ತೆ ನೀವೇನು ಬೇಜಾರು ಮಾಡಿಕೊಳ್ಬೇಡಿ ನಿಮ್ಮ ಮಗ ನೂರು ಅಪರಾಧ ಮಾಡುವ ತನಕ ನಾನು ಸುಮ್ಮನಿರ್ತೇನೆ ನೂರು ಅಪರಾಧ ಮಾಡುವ ತನಕ ನಾನು ಏನೂ ಮಾತಾಡೋಲ್ಲ ನೂರ ನೂರನೇ ಒಂದು ಅಪರಾಧಕ್ಕೆ ಮುಗಿಸ್ತೇನೆ ಆ ರೀತಿ ಸೋದರತ್ತೆಗೆ ಸಮಾಧಾನ ಮಾಡಲಿಕ್ಕೋಸ್ಕರ ಮಾತು ಕೊಟ್ಟ ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ ಭೀಮಸೇನನಿಗೆ ಅದಕ್ಕಾಗಿ ಕೃಷ್ಣ ಸುಮ್ಮನೆ ಕೂತಿದ್ದಾನೆ ಅಂತ ತನ್ನ ಸೋದರತ್ತೆಗೆ ಏನು ಮಾತು ಕೊಟ್ಟಿದ್ದಾನೆ ಅದಕ್ಕಾಗಿ ಇವಾಗ ಸುಮ್ಮನೆ ಕೂತಿದ್ದಾನೆ ಇಲ್ಲದೆ ಇದ್ದರೆ ಸುಮ್ಮನೆ ಬಿಡ್ತಾ ಇದ್ನೇ ಇವನು ಅಂತ ಹೇಳ್ತಾರೆ ನೈಷಾ ಚೇ ಪದಿ ಬುದ್ಧಿರ್ ಚೇದಿಪತೇರ್ಬುದ್ದಿರ್ ಯಥಾತ್ವಾಹ್ವಯತೆ ಚ್ಯುತ ನೂನ ಮೇಷ ಜಗತ್ಕರ್ತು ಕೃಷ್ಣ ಸೈವ ನಿಶ್ಚಯ ಅದಕ್ಕೆ ಭೀಷ್ಮಾಚಾರ್ಯ ಇವಾಗ ತಾವೇ ಶಿಶುಪಾಲನಿಗೆ ಉತ್ತರ ಕೊಡ್ತಾರೆ ನೋಡು ಶಿಶುಪಾಲ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತೇಳಿದರೆ ಅದು ಕೃಷ್ಣನದ್ದೇ ನಿಶ್ಚಯ ಏನು ಅಂತೇಳಿದರೆ ಸದ್ಯದಲ್ಲೇ ಶಿಶುಪಾಲನನ್ನು ಮುಗಿಸೋಣ ಅಂತ ಆ ರೀತಿ ಕೃಷ್ಣ ನಿಶ್ಚಯ ಮಾಡಿದಾಗ ನನಗೆ ಕಾಣಿಸ್ತಾ ಇದೆ ಅದಕ್ಕಾಗಿ ನೀನು ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಹೇಳ್ತಾರೆ ಇಲ್ಲದಿದ್ರೆ ಕೋಹಿಮಾ ಭೀಮ ನಾನ ಕ್ಷೇಪ್ತು ಕ್ಷಿತಾ ವೇವಂ ಕ್ಷಿತಾವೇವಂಪರೀತಾತ್ಮ ಯಥಾಯಂ ಕುಲಪಸನಃಾಂತ ಅದಕ್ಕೆ ಭೀಷ್ಮಾಚಾರ್ಯರು ನನ್ನ ಕುರಿತು ಹೇಳ್ತಾರೆ ಇಲ್ಲಿದ್ರೆ ಭೀಮಸೇನ ಯಾರು ತಾನೆ ನನ್ನನ್ನು ಕುರಿತು ಈ ರೀತಿ ಮಾತಾಡ್ತಾರೆ ಯಾರಾದರೂ ಈ ರೀತಿ ನನ್ನನ್ನು ಕುರಿತು ಮಾತಾಡೋದು ಇವನು ಮಾತಾಡ್ತಾ ಇದ್ದಾನೆ ಅಂದರೆ ಇದು ಕೃಷ್ಣನದ್ದೇ ಇಚ್ಛೆ ಅಂತ ನನಗೆ ಕಾಣಿಸ್ತಾ ಇದೆ ತೇನೇವ ಕುರುಷಾರ್ಧೂಲ ಶಾರ್ದೂಲ ಇವ ಚೇದಿರಡ್ ಗರ್ಜತ್ಯತೀವ ದುರ್ಬುದ್ಧಿ ಸರ್ವಾನಸ್ಮಾನ ಚಿಂತಯನ್ ನಮ್ಮನ್ನೆಲ್ಲ ಪರಿಗಣಿಸದೆ ನಾನಿದ್ದೇನೆ ನೀನಿದ್ದೇನೆ ನೀನಿದ್ಯಾ ಎಲ್ಲರನ್ನ ಪರಿಗಣಿಸದೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ದ್ವಿಶಾಂನಸ್ತು ಭೀಷ್ಮೇಶ ಪ್ರಭಾವ ಕೇಶವಸ್ಯ ಅಸ್ತವಂ ಚಕ್ತ ಚ ವಕ್ತಾಚ ವಂದಿವತ್ ಸತ್ ಸತತೋತ್ಥಿ ಇದನ್ನು ಕೇಳಿ ಮತ್ತೆ ಶಿಶುಪಾಲ ಎದ್ನಂತೆ ಮತ್ತೆ ಎದ್ದು ಹೇಳ್ತಾನೆ ಅಲ್ಲ ನಾವು ಇಷ್ಟು ಇಷ್ಟು ಮಂದಿ ಇದ್ದರೂ ಕೂಡ ಇಷ್ಟು ಕೃಷ್ಣನ ದ್ವೇಷ ಮಾಡ್ತಾಯಿದ್ರು ಕೂಡ ಕೃಷ್ಣನಲ್ಲಿ ಯಾವುದೇ ಹೊಗಳಲಿಕ್ಕೆ ಬೇಕಾದಂತಹ ಗುಣಗಳಿಲ್ಲದೇ ಇದ್ದರೂ ಕೂಡ ನೀನು ಹೊಗಳ ಭಟ್ಟರೆ ಹೊಗಳ್ತಾ ಇದ್ದೀಯಲ್ಲೋ ಕೃಷ್ಣನನ್ನು ನಿನಗೆ ಹೊಗಳಬೇಕು ಅಂತಿದ್ರೆ ಹೊಗಳಯ್ಯ ಭೀಷ್ಮ ನೋಡು ಆ ರಾಜರಿದ್ದಾರೆ ಬಾಘ್ಲಿಕಾ ಇದ್ದಾರೆ ಮೊದಲು ಹೇಳಿದೆ ಬಾಘ್ಲಿಕಾ ಬಾಘ್ಲಿಕಾ ಅಂತ ಹೇಳಿದ್ರೆ ಈ ಭೀಷ್ಮನ ಹೇಳಿದಾನೆ ಭೀಷ್ಮರ ದೊಡ್ಡಪ್ಪ ಭೀಷ್ಮರ ದೊಡ್ಡಪ್ಪ ಭೀಷ್ಮನಿಗೆ ಎಷ್ಟು ವರ್ಷ ಆಯಿತು ಅವರು ದೊಡ್ಡಪ್ಪ ಹೊಗಳವನನ್ನು ಉಳಿದ ಆ ರಾಜರನ್ನು ನುಗ್ಳು ಈ ರಾಜರನ್ನು ನುಗ್ಳು ಎಲ್ಲರನ್ನು ಹೊಗಳಿದ್ರೆ ನನಗೇನು ಖುಷಿ ಇಲ್ಲ ಬೇಜಾರಾಗೋಲ್ಲ ಆದರೆ ಈ ಕೃಷ್ಣನನ್ನು ಹೊಗಳುತ್ತಾ ಇದೆಯಲ್ವ ನಚೇಷಾಂ ನಚತೆ ಭಕ್ತಿ ಪ್ರಕೃತಿಂ ಯಾಂತಿ ಭಾರತ ತೇನೇವಂ ಬಂ ಬಂದಿ ಬಸ್ಥೌಷಿ ಶ್ರುತಮನ್ಯೇನ ನ ಶ್ರುತಂ ನಿಜವಾಗಲೂ ನಿನಗೆ ಇವ್ರು ಯಾರ ಮೇಲೆ ಅದ್ರ ಗೌರವ ಇದ್ದರೆ ಅವರನ್ನೆಲ್ಲ ಹೊಗಳುತ್ತಾ ಇದೆಯಾ ಯಾರ ಮೇಲೂ ಗೌರವ ಇಲ್ಲ ನಿನಗೆ ನಿನ್ನ ಬುದ್ಧಿ ಅಂಥದ್ದು ಅದು ನಾವು ಹೇಳ್ತೇವಲ್ವ ಥರ್ಡ್ ಕ್ಲಾಸ್ ಬುದ್ಧಿಯಿಂದ ಆ ರೀತಿ ನಿನ್ನದು ಅತ್ಯಂತ ಕೆಳಮಟ್ಟದ ಬುದ್ಧಿ ಅದಕ್ಕೋಸ್ಕರ ಏನೂ ಇಲ್ಲದ ಕೃಷ್ಣ ನನಗೆ ಈ ರೀತಿ ಹೊಗಳ್ತಾ ಇದ್ದ್ಯಾ ಅಂತ ಹೇಳ್ತಾನೆ ನಿಂದು ಯಾವ ರೀತಿ ಹೇಳಿದ್ರೆ ಕುಳಿಂದ ಪಕ್ಷಿ ಇದ್ದಾಗೆ ಅಂತ ಇನ್ನೊಂದು ಕಥೆ ಹೇಳ್ತಾನೆ ಕುಳಿಂದ ಪಕ್ಷಿ ಇದ್ದಾಗೆ ಕುಳಿಂದ ಪಕ್ಷಿ ಅಂತ ಒಂದಿದೆ ಅದೇನುಂದರೆ ಎಲ್ಲರತ್ರ ಹೇಳೋದಂತೆ ಸಾಹಸ ಮಾಡಬೇಡ್ರಿ ಸಾಹಸ ಮಾಡಬೇಡ್ರಿ ಅಂತ ಹೇಳೋದಂತೆ ಅಂದರೆ ಸಾಹಸ ಮಾಡಬೇಡಿ ಅಂತೇಳಿದರೆ ಯೋಚನೆಯನ್ನು ಮಾಡದೆ ಮಾಡಬಾರದನ್ನು ಮಾಡಲಿಕ್ಕೆ ಹೋಗೋದು ಅದನ್ನು ಸಾಹಸ ಅಂತ ಹೇಳ್ತಾರೆ ಸಾಹಸ ಅಂದರೆ ಕೂಡಲೇ ಕೂಳೆ ಇನ್ನೂ ಮುಂದೆ ಯೋಚನೆ ಮಾಡೋಲ್ಲ ಈ ರೀತಿ ಹೇಳ್ತಾ ಹೇಳ್ತಾ ಕುಳಿಂದ ಪಕ್ಷಿ ಮಾಡೋದೇನು ಗೊತ್ತುಂಟ ಹೇಳ್ತದೆ ಹೇಳ್ತಾನೆ ಅದು ಸಿಂಹ ಇದೆಯಲ್ವ ಸಿಂಹ ಮಾಂಸವನ್ನು ತಿಂತದಂತೆ ಮಾಂಸವನ್ನು ತಿಂದು ತಾನಿಗೆ ಅಗಿದು ತಿಂತದೆ ಆ ಮಾಂಸ ಏನಿದೆ ಅದರ ಹಲ್ಲಿನ ಒಂದೊಂದು ಈ ಮಧ್ಯದಲ್ಲಿ ಎಡೆಯಲ್ಲಿ ಸಿಕ್ಕಿರುತ್ತದಂತೆ ಈ ಕುಳಿಂದ ಪಕ್ಷಿ ಆ ಮಾಂಸವನ್ನು ತಿನ್ಲಿಕ್ಕೆ ಹೋಗುತ್ತಂತೆ ಇದಕ್ಕೇನು ಅಂತ ಹೇಳೋಣ ಬುದ್ಧಿ ಉಂಟು ಅಂತ ಹೇಳೋಣ ಇಲ್ಲ ಯಾಕೆ ಅಂತ ಹೇಳಿದರೆ ಇದು ಉಳಿದವರೆಗೂ ಉಪದೇಶ ಮಾಡೋದು ಏ ಇಲ್ಲ ಸಾಹಸ ಮಾಡಲಿಕ್ಕೆ ಹೋಗಬೇಡಿ ಇದು ಸಾಹಸ ಅಲ್ವ ಆ ಸಿಂಹದ ಹಲ್ಲಿನಲ್ಲಿ ಅಂಟಿಕೊಂಡಿರುವಂತಹ ಮಾಂಸವನ್ನು ತಿನ್ನಲಿಕ್ಕೆ ಹೋದರೆ ಒಂದೊಮ್ಮೆ ಆ ಬಾಯಿ ಕಳೆದಿದೆ ಸಿಂಹ ಕೂಡಲೇ ತಿಂದುಬಿಡ್ತೇನೆ ಮಾಂಸ ಅಂದು ಹೋಗುತ್ತೆ ಅಂಕ ಬಾಯಿ ಮುಚ್ಚಿದರೆ ಈ ಪಕ್ಷಿ ಕಥೆ ಏನು ಕುಳಿಂದ ಪಕ್ಷಿ ಕಥೆ ಏನು ಈ ರೀತಿ ಈ ಭೀಷ್ಮ ಮಾತಾಡ್ತಾರೆ ಏನು ಮಾತಾಡ್ತೇನೆ ಗೊತ್ತಿಲ್ಲ ನಮ್ಮಂತಹ ಯಾರು ಸಿಂಹಗಳಿದ್ದಾವೆ ಅವರ ಹತ್ರ ಈ ರೀತಿ ಮಾತಾಡ್ತಾ ಇದೆಯಲ್ಲ ನೀನು ನಾವೆಲ್ಲ ಎದ್ದು ನಿಂತು ಅಂತ ಹೇಳಿದ್ರೆ ನಿನ್ನ ಕತೆ ಏನು ಅಂತ ಹೇಳಿ ಎಲ್ಲಿದ್ಯಾ ನಾವು ಪಾಪ ಬದುಕಲಿ ಮುದುಕ ಅಂತ ಬಿಟ್ಟಿದ್ದೇವೆ ಅಷ್ಟೇ ನಿನ್ನನ್ನು ಶೀಷ್ಮಾಲ ಹೇಳೋದು ಮುದುಕ ಅಂತ ಬಿಟ್ಟರೆ ನೀನು ಇಷ್ಟು ಪೊಗರ ನಿನಗೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಕೇಳಿ ಭೀಷ್ಮಾಚಾರ್ಯರಿಗೆ ಕೋಪ ಬಂದಂತೆ ಅಷ್ಟಿಷ್ಟಲ್ಲ ಕೂಡಲೇ ಭೀಷ್ಮಾಚಾರ್ಯರು ಹೇಳ್ತಾರೆ ಏಷತ್ ಇಷ್ಟತಿ ಗೋವಿಂದ ಪೂಜಿತೋಸ್ಮಾಭಿರೀಷಿತ ಎದ್ದುನಿಲ್ಲಿ ನಾನೀಗಲೇ ಹೇಳ್ತಾ ಇದ್ದೇನೆ ಯಾರ್ಯಾರು ಕೃಷ್ಣನನ್ನು ದ್ವೇಷ ಮಾಡ್ತಾರೆ ಅವರು ಎಲ್ಲರನ್ನು ಕೂಡ ನಾನು ಮುಗಿಸಿಬಿಡ್ತೇನೆ ಎಲ್ಲರ ತಲೆ ಮೇಲೆ ನಾನು ಕಾಲಿಟ್ಟಿದ್ದೇನೆ ಅಂತ ಹೇಳ್ತಾರೆ ಎಲ್ಲರನ್ನು ತುಳಿತೇನೆ ಬನ್ನಿ ಯಾರಿಗೆ ತಾಕತ್ತಿದೆ ಬನ್ನಿ ನನ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಯಾರಿಗೆ ತಾಕತ್ತಿದೆ ಎಲ್ಲರೂ ಕೂಡ ಬನ್ನಿ ಏಷತ್ ಇಷ್ಟತಿ ಗೋವಿಂದ ಪೂಜಿತೋಸ್ಮಾಭಿ ಈಶ್ವರಃ ಯಸ್ಯ ತೇ ಚ ತ್ವರತೆ ಬುದ್ಧಿ ಮರಣಾಯತ ಓ ನೃಪ ಕೃಷ್ಣ ಆಹ್ವಯತಾ ಮಧ್ಯ ಯುದ್ಧೇ ಚಕ್ರ ಗದಾಧರ ಯಾದವ ಸೇವ ದೇಹಂ ವಿಷತು ಪಾತಿ ಪಾತಿತಃ ಈ ಕೃಷ್ಣ ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿದ ಕೃಷ್ಣ ಇದ್ದಾನೆ ಯಾರಿಗೆ ಈಗ ಸಾಯ್ಬೇಕು ಯಮನ ಲೋಕ ಸೇರಬೇಕು ಅಂತ ಇದೆ ಎಲ್ಲರೂ ಕೂಡ ಬನ್ನಿ ಎಲ್ಲರನ್ನು ಕೂಡ ಕೃಷ್ಣ ಮುಗಿಸಿ ಬಿಡ್ತಾನೆ ಅಂತ ಹೇಳಿ ಭೀಷ್ಮಾಚಾರ್ಯರು ತಾವು ಸ್ಪಷ್ಟವಾಗಿ ಹೇಳ್ತಾರಂತೆ ಇದನ್ನು ಕೇಳಿದ ಕೂಡಲೇ ಶಿಶುಪಾಲ ಅಲ್ಲಿದ್ದ ಎಲ್ಲ ರಾಜರುಗಳಿಗೆ ಹೇಳ್ತಾನೆ ಯಾಕೆ ಇದು ಹೋಗಿ ಯುದ್ಧಕ್ಕೆ ಹೋಗೋಣ ನಾವು ನಾನೇ ಸೇನಾಪತಿ ಆಗ್ತೇನೆ ಅಂತ ಹೇಳ್ತಾನೆ ನಾನೇ ಸೇನಾಪತಿ ಆಗ್ತೇನೆ ಬನ್ನಿ ಎಲ್ಲ ಯುದ್ಧಕ್ಕೆ ಹೋಗೋಣ ಅಂತ ಕೃಷ್ಣ ಇಲ್ಲಿವರೆಗೆ ಸುಮ್ಮನಿದ್ದ ಸುಮ್ಮನೆ ಇದ್ದವನು ಈಗ ಹೇಳ್ತಾನೆ ನಾನು ಇಲ್ಲಿವರೆಗೆ ಸುಮ್ಮನೆ ಇದ್ದೆ ಈ ಶಿಶುಪಾಲ ಏನೇನೇನೇನು ಅನ್ಯಾಯಗಳನ್ನು ಮಾಡಿದ ಎಲ್ಲ ಅನ್ಯಾಯಗಳನ್ನು ಕೂಡ ನಾನು ಸಹಿಸಿಕೊಂಡೆ ಕಾರಣ ಏನಂತ ಹೇಳಿದರೆ ನನ್ನ ಸೋದರತ್ತೆಗೆ ಮಾತು ಕೊಟ್ಟಿದ್ದಾನೆ ಎನ್ನುವಂತಹ ಕಾರಣದಿಂದಾಗಿ ನಾನು ಎಲ್ಲವನ್ನು ಕೂಡ ಸಹಿಸಿಕೊಂಡೆ ಇವನು ಒಂದ ಎರಡ ಮಾಡಿರುವಂತಹ ಅಪರಾಧಗಳು ಎಷ್ಟು ಪೀಡೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನನಗೆ ಅಷ್ಟಿಷ್ಟಲ್ಲ ಅಂತ ಹೇಳ್ತಾನೆ ಕೃಷ್ಣ ಹಾಂ ನಮಗೆ ಮಾತ್ರ ಅಲ್ಲ ಯಾದವರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾನೆ ನಾನು ಆ ಕಡೆ ಕಾಲಯವನ ಯುದ್ಧ ಮಾಡಲಿಕ್ಕೆ ಹೋದರೆ ಈ ಕಡೆ ಬಂದು ನಮ್ಮ ಮಥುರಾಪಟ್ಟಣದಲ್ಲಿ ಸ್ತ್ರೀಯರನ್ನು ಹಾಳು ಮಾಡುವುದು ಪುರುಷರನ್ನು ಕೊಂದು ಹಾಕುವುದು ಈ ರೀತಿ ಎಷ್ಟೆಲ್ಲ ದಾಂಧಲೆ ಮಾಡಿದ್ದಾನೆ ಇವನು ಒಂದ ಎರಡ ಎಷ್ಟು ಜನರನ್ನು ಕೊಂದಿದ್ದಾನೆ ಎಷ್ಟು ಹಿಂಸೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಹಾಗಿದ್ದರೂ ಕೂಡ ನಾನು ಇಲ್ಲಿವರೆಗೆ ಸುಮ್ಮನೆ ಕೂತಿದ್ದೆ ಈಗ ನಾನು ಸುಮ್ಮನೆ ಬಿಡೋಲ್ಲ ಅಪೇತ ಸಬಲ ಸರ್ವ ಅಶ್ವಸ್ಥ ಮಮ ಶಾಸನಾತ್ ಅದುಷ್ಟೂಷೇತ್ ಪಾಪ ಯೇಶವೈ ಸರ್ವ ಪಾರ್ಥಿವ ಅನ್ನು ಹೇಳ್ತಾನೆ ನೀವೆಲ್ಲ ದೂರ ಹೋಗಿ ಎಲ್ಲ ರಾಜರುಗಳಿಗೂ ಕೂಡ ಕೃಷ್ಣ ತನ್ನ ಬಳಿಯಲ್ಲಿರುವ ನಾನೇ ಇವನೊಟ್ಟಿಗೆ ಯುದ್ಧವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಇವನನ್ನು ನಾನೇ ಮುಗಿಸ್ತೇನೆ ಇಲ್ಲಿಯವರೆಗೆ ಸುಮ್ಮನಿದ್ದೆ ನಾನು ಅಷ್ಟೇ ಪ್ರಾಗ ಜ್ಯೋತಿಷಪುರಂ ಯಾತಾನ್ ಅಸ್ಮಾನ್ ಜ್ಞಾತ್ವಾಶಂಸಕೃತ್ ಆಹ್ ಅಧಃ ತು ದ್ವಾರಕಾಮೇಶ ಸ್ವಸ್ತ್ರೀಯ ಸನ್ನರಾಧಿಪ ಕ್ರೀಡತೋ ಭೋಜ ರಾಜಾನ್ಯ ನಮ್ಮ ಪಾಡಿಗೆ ಎಲ್ಲ ರಾಜರುಗಳು ರೈವತ ಪರ್ವತದಲ್ಲಿ ಯಾದವರ ಅದೊಂದು ಕ್ರೀಡಾಸ್ಥಾನ ಅಲ್ಲಿ ಆಟ ಆಡ್ತಾ ಇದ್ದವು ಆಟ ಆಡ್ತಾ ಇರಬೇಕಾದ್ರೆ ನಾನಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ಬಂದು ಅಲ್ಲಿ ಸಾವಿರಾರು ಜನರನ್ನು ನಮ್ಮ ಯಾದವರನ್ನು ಬಂಧಿಯನ್ನು ಮಾಡಿ ತಗೊಂಡೋಗಿದ್ದಾನೆ ಕೊಂದು ತೊಗೊಂಡೋಗಿದ್ದಾನೆ ಇವನು ಹಾಗಿದ್ರೆ ನಾನು ಸುಮ್ಮನಿದ್ದೆ ಇಷ್ಟಲ್ಲದೆ ಇಷ್ಟಲ್ಲದೆ ಎಷ್ಟು ಮಾಡಿದ್ದಾನೆ ಎಷ್ಟು ಮಾಡಿದ್ದಾನೆ ಅಂತ ಹೇಳ್ತಾ ಕಡೆಗೆ ಎಲ್ಲ ಬಿಟ್ಟು ಅದು ಇದು ಅಂತ ಹೇಳೋಣ ನನ್ನ ಹೆಂಡತಿ ಬಗ್ಗೆನೇ ಕಣ್ಣು ಹಾಕಿದವನು ಇವನು ರುಗ್ಮಿಣಿಯನ್ನೇ ಬೇಕು ಅಂತ ಬಯಸಿದಂಥ ಅಮೂರ್ಖ ಇವನು ಅಂಥವನನ್ನು ನಾನು ಬಿಟ್ಟಿರುವುದೇ ಇಲ್ಲಿವರೆಗೆ ತಪ್ಪು ಅಂತ ಹೇಳಿದಾಗ ನೋಡಿ ಶಿಶುಪಾಲನಿಗೆ ಒಂದು ಪಾಯಿಂಟ್ ಸಿಕ್ಕಿದರೆ ಸಾಕು ಅದನ್ನು ಎತ್ಕೊಂಡು ಹೇಳ್ತಾನೆ ಕೃಷ್ಣ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳ್ತಾನೆ ಶೇಷುಪಾಲ ಯಾಕಂದರೆ ಇಷ್ಟು ಜನರ ಮುಂದೆ ಹೇಳ್ತಿ ನನ್ನ ಹೆಂಡತಿ ಬಗ್ಗೆ ಇವ್ನು ಹಾಕಿದವನು ಅಂದರೆ ನಿನಗೆ ನಾಚಿಕೆ ಆಗೋಲ್ವ ಅಂತ ಹೇಳ್ತಾನೆ ಶೇಷುಪಾಲ ಯಾರಾದರೂ ಈ ರೀತಿ ನನ್ನ ಹೆಂಡ್ತಿಯಲ್ಲಿ ಇವನು ಬೈಸಿದ್ದಾನೆ ಅಂತ ಹೇಳ್ತಾರೆ ಯಾರಾದರೂ ನಿನಗೆ ಅಷ್ಟು ನಾಚಿಕೆ ಇಲ್ವ ನಿನಗೆ ಅಂತ ಶೇಷುಪಾಲ ತಾನು ಬೈತಾನೆ ಯಜ್ಞ ವಿಘ್ನಕರಂ ಹನ್ಯಾಂ ಪಾಂಡವಾನಾಂ ತದುಹೃತಂ ದುಹೃತ ಹಾಂ ಅದಕ್ಕೆ ಹೇಳ್ತಾನೆ ಈ ರೀತಿ ಮತ್ಪೂರ್ವಾಗ್ಣೀ ಕ್ಷಮವಾ ಯದಿ ಯತಿ ತೇ ಶ್ರದ್ಧಾ ಮಾವಾ ಕೃಷ್ಣ ಮಮ ಕ್ಷಮ ಕ್ರದ್ಧಾತ್ವಾ ಪ್ರಮತ್ತಾ ಪ್ರಮತ್ತಾದ್ವಾ ಕಿಮ್ಮೇ ತ್ವತ್ತೋ ಭವಿಷ್ಯತಿ ಹಾಂ ನಿಜವಾಗ್ಲೂ ಕೂಡ ನೀನು ನನ್ನನ್ನು ಕ್ಷಮಿಸು ಬಿಡು ಏನಾದರೂ ಮಾಡು ನಿನ್ನ ಬಗ್ಗೆ ನನಗೇನು ಭಯವೇ ಇಲ್ಲ ಯಾಕಂದರೆ ನಿನ್ನಲ್ಲಿ ಯಾವ ತಾಕತ್ತೇ ಇಲ್ಲ ನಿನ್ನಲ್ಲಿ ಅಂತ ಹೇಳಿ ಶಿಶುಪಾಲ ಯುದ್ಧಕ್ಕೆ ಕರಿತಾನೆ ತಾಕತ್ತಿರಿದ್ದೆ ಯುದ್ಧಕ್ಕೆ ಬಾ ಅಂತ ಕೃಷ್ಣನು ಕೂಡ ಆಯಿತು ಅಂದ ಯುದ್ಧಕ್ಕೆ ತಾನು ನಿಂತ ಅವರಿಬ್ಬರಿಗೂ ಯುದ್ಧ ಆಯಿತು ಶಿಶುಪಾಲನಿಗೆ ಹಾಗೂ ಕೃಷ್ಣನಿಗೆ ಭಯಂಕರವಾದಂತಹ ಯುದ್ಧ ಆಯಿತಂತೆ ರಣರಂಗದಲ್ಲಿ ರಣರಂಗದಲ್ಲಿ ಯುದ್ಧ ಆಯಿತು ಶಿಶುಪಾಲನೊಟ್ಟಿಗೆ ಯಾರ್ಯಾರು ದುಷ್ಟ ರಾಜರುಗಳಿದ್ದಾರೆ ಅವರೆಲ್ಲ ನಿಂತರು ಯುದ್ಧಕ್ಕೆ ಕೃಷ್ಣನು ತಾನು ಯುದ್ಧಕ್ಕೆ ನಿಂತ ಆ ಯುದ್ಧದಲ್ಲಿ ಭಯಂಕರವಾದ ಯುದ್ಧ ನಡೀತದೆ ಕಡೆಗೆ ಕೃಷ್ಣ ಆ ಶಿಶುಪಾಲನನ್ನು ಇನ್ನೂ ಇವನನ್ನು ಬಿಟ್ಟರೆ ಪ್ರಯೋಜನ ಇಲ್ಲ ಅಂತ ಹೇಳಿ ತಾನು ಕೊಲ್ಲಲಿಕ್ಕೋಸ್ಕರ ಯೋಚನೆಯನ್ನು ಮಾಡಿದ ಯೋಚನೆಯನ್ನು ಮಾಡಿ ತನ್ನ ಸುದರ್ಶನ ಚಕ್ರ ಏನಿದೆ ಆ ಸುದರ್ಶನ ಚಕ್ರದಿಂದಾಗಿ ಅವನನ್ನು ಕೊಲ್ಲಲಿಕ್ಕೆ ತಾನು ಅಣಿಯದ ಅಣಿಯಾಗಿ ಅವನನ್ನು ಕೊಲ್ಲಲಿಕ್ಕೆ ಸಿದ್ಧ ಆದಾಗ ಈ ಕಡೆ ಒಂದು ನಾರದರು ನಾರದರು ಧರ್ಮರಾಜನ ಧರ್ಮರಾಜನಿಗಾದರೂ ತುಂಬ ಭಯ ಏನಾಗುತ್ತೋ ಏನೋ ಏನಾಗುತ್ತೋ ಅಂತ ಅದಕ್ಕೆ ಸರಿಯಾಗಿ ಕೆಲವೆಲ್ಲ ಅಪಶಕುನಗಳು ಕಾಣಿಸ್ತಾ ಇದೆ ಯಾರಿಗೆ ಶಿಶುಪಾಲನಿಗೆ ಶಿಶುಪಾಲನೆಗೆ ಅಪಶಕುನಗಳು ಕಾಣಿಸ್ತಾ ಇದೆ ಇದನ್ನು ಧರ್ಮರಾಜ ನೋಡಿ ಏನು ನಮಗೇನಾದ್ರೂ ಕೆಟ್ಟದಾಗತ್ತಾ ಅವನಿಗೆ ಏನಂದರೆ ರಾಜಸೂಯಾಗ ಮಧ್ಯದಲ್ಲಿ ಬಿಡ್ತಾರ ಆಗುತ್ತಾ ಅಂತ ಅದಕ್ಕೆ ಶಿಶುಪಾಲ ಈ ಧರ್ಮರಾಜ ನಾರದರ ಬಳಿ ಕೇಳ್ತಾರೆ ನಾರದರೆ ಏನಾದರೂ ನೀವು ಈ ಅಪಶಕುನಗಳು ಏನೂ ಕಾಣಿಸ್ತಾ ಇದೆಯಲ್ವ ಹೇಳಬೇಕು ಅಂತ ಅದಕ್ಕೆ ನಾರದರು ಬಹಳ ಸುಂದರವಾಗಿ ಯಾವುದ್ಯಾವುದ ಅಪಶಕುನಗಳು ಆ ಅಪಶಕುನಗಳ ಬಗ್ಗೆ ತಿಳಿಸ್ಕೊಂಡು ಬರ್ತಾರೆ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತಾರೆ ಯಾವ್ಯಾವ್ದು ಅಪಶಕುನಗಳು ಯಾವುದ್ಯಾವುದು ಶುಭಶಕುನಗಳು ಅಂತ ತುಂಬ ಉದ್ದವಾದ ಪಟ್ಟಿ ಇದೆ ಅಂದರೆ ಮಹಾಭಾರತದಲ್ಲಿ ಇಲ್ಲದೇ ಇದ್ದ ವಿಷಯ ಇಲ್ಲ ಅಂತ ಅಪಶಕುನ ಅಂದರೆ ಇನ್ನೇನಿಲ್ಲ ಯಾವುದು ನಾವೇನಾದರೂ ಹೊರಟಿರ್ತೇವೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೊರಟಾಗ ಕೆಲವೊಂದು ಸೂಚನೆಗಳು ಸಿಗ್ತದೆ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗುವಂಥದ್ದು ಆದರೆ ನಾವು ಇದನ್ನು ಗಮನಿಸಲಿಕ್ಕೆ ಹೋಗೋಲ್ಲ ಪ್ರಕೃತಿಯಲ್ಲಾಗುವಂತಹ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಗಮನಿಸ್ಲಿಕ್ಕೆ ಹೋಗೋಲ್ಲ ಆದರೆ ನಿಜವಾಗಲೂ ಅದು ಸೂಚನೆಯಾಗಿರ್ತದೆ ನಮಗೆ ಮುಂದೆ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ ಅಂತ ಅದರಲ್ಲಿ ಯಾವುದು ಸೂಚನೆಗಳು ನಮಗೆ ಕೆಟ್ಟದ್ದನ್ನು ಸೂಚಿಸ್ತದೆ ಅದು ಅಪಶಕುನ ಯಾವ ಸೂಚನೆಗಳು ನಮಗೆ ಒಳ್ಳೆಯದ್ದನ್ನು ಸೂಚಿಸ್ತದೆ ಅದು ಶುಭಶಕುನ ಆ ಅಪಶಕುನಗಳ ಪಟ್ಟಿಯನ್ನು ನಾರದರು ಮಾಡ್ಕೊಂಡು ಹೋಗ್ತಾರೆ ಇವೆಲ್ಲ ಅಪಶಕುನಗಳು 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 ಅಂತ ಬಹಳ ಸುಂದರವಾಗಿದೆ ಅದನ್ನು ನಾವು ಎರಡು ನಿಮಿಷದಲ್ಲಿ ನೋಡಲಿಕ್ಕಾಗಲ್ಲ ಅದಕ್ಕೆ ಒಂದು ಗಂಟೆ ಬೇಕು ಅಷ್ಟು ವಿಷಯಗಳಿದೆ ಅದರಲ್ಲಿ ಈ ಆದರೂ ನಾರದರಲ್ಲಿ ಅಪಶಕುನಗಳನ್ನೆಲ್ಲ ಹೇಳ್ತಾರೆ ಅದನ್ನು ನಾವು ಮತ್ತೆ ಮುಂದೆ ಏನು ನೋಡೋಣ ಮುಂದೆ ನೋಡೋಣ ಈ ಆದರೂ ಶಿಶುಪಾಲ ಏನಿದ್ದಾನೆ ಶಿಶುಪಾಲನನ್ನು ಕೊಲ್ಲಬೇಕು ಅಂತ ಕೃಷ್ಣ ತಾನು ಲೆಕ್ಕಾಚಾರ ಮಾಡಿ ತನ್ನ ಸುದರ್ಶನ ಚಕ್ರ ಏನಿದೆ ಸುದರ್ಶನ ಚಕ್ರವನ್ನು ಶಿಶುಪಾಲನ ಮೇಲೆ ಬಿಟ್ಟ ಆ ಶಿಶುಪಾಲನಾದರೂ ಸತ್ಯ ಹೋದ ಸಂಹಾರವನ್ನು ಹೊಂದಿದೆ ಆಶ್ಚರ್ಯ ಏನೆಂದರೆ ಯಾವಾಗ ತಾನು ಸತ್ತ ಅವನೊಳಗಿನಿಂದ ಒಂದು ಜ್ಯೋತಿ ಬಂತಂತೆ ಆ ಬೆಳಕು ಬಂದು ಕೃಷ್ಣನನ್ನು ಸೇರಿಕೊಳ್ಳುತ್ತಂತೆ ಆ ಜ್ಯೋತಿ ಬಂದು ಕೃಷ್ಣನನ್ನು ಸೇರಿಕೊಳ್ಳುತ್ತಂತೆ ಕಾರಣ ಏನಂತ ಹೇಳಿದರೆ ಅವನು ಮತ್ಯಾರು ಅಲ್ಲ ಭಗವಂತನ ದ್ವಾರಪಾಲಕರಾದ ಜಯ ವಿಜಯರು ಶಾಪದಿಂದಾಗಿ ಮೂರು ಜನ್ಮದಲ್ಲಿ ಅದೇ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ರಾವಣ ಕುಂಭಕರ್ಣರಾಗಿ ಅದೇ ರೀತಿ ಶಿಶುಪಾಲ ದಂತ ವಕ್ರರಾಗಿ ಹುಟ್ಟಿ ಬಂದಿದ್ದರು ಈ ಒಂದು ಜನ್ಮಕ್ಕೆ ಅವರ ಶಾಪ ವಿಮೋಚನೆ ಆಯಿತು ಅದಕ್ಕೆ ಶಿಶುಪಾಲ ಯಾವಾಗ ಸತ್ತ ಸಾಯಬೇಕಾದ್ರೆ ಮಹಾಭಾರತ ಹೇಳ್ತದೆ ಭಕ್ತಿಭರಿತನಾಗಿ ಸತ್ನಂತೆ ಸಾಯುವ ಅಂತಿಮ ಕ್ಷಣದಲ್ಲಿ ಕೃಷ್ಣನಲ್ಲಿ ತುಂಬ ಭಕ್ತಿ ಮಾಡ್ತಾ ಸತ್ನಂತೆ ಅದಕ್ಕಾಗಿ ಕೃಷ್ಣನನ್ನು ಹೋಗಿ ಸೇರಿಕೊಂಡ ಅಂತ ಇಲ್ಲಿ ಅನೇಕ ಜನರಿಗೆ ಭ್ರಮೆ ಬರಲಿಕ್ಕೆ ಸಾಧ್ಯ ಉಂಟು ಏನೆಂದರೆ ಹಾಗಿದ್ರೆ ಜನ್ಮಪರ್ಯಂತ ಕೃಷ್ಣನಿಗೆ ಇದ್ರೆ ತೊಂದರೆ ಇಲ್ಲ ಕಡೇಗೊಂದು ಭಕ್ತಿ ಮಾಡಿಬಿಟ್ರೆ ಅಂತ ಶಿಶುಪಾಲ ಮಾಡಿದಾಗೆ ಕಡೆಗೊಂದು ಭಕ್ತಿ ಮಾಡಿದರೆ ಅಂತ ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ ಇದೆಲ್ಲ ಏನಂದರೆ ನಮ್ಮಲ್ಲಿ ಇರುವಂಥದ್ದು ಅನೇಕ ಮಂದಿ ಒಬ್ಬರೊಬ್ಬರು ಒಂದೊಂದು ರೀತಿ ಕೆಲವರು ಏನು ಹೇಳ್ತಾರೆ ಅಂದರೆ ಏ ದೇವರನ್ನು ನಾವು ಸೇರಿಕೊಳ್ಬೇಕು ಅಂತೇಳಿದರೆ ಭಕ್ತಿಯೇ ಮಾಡಬೇಕು ಅಂತಿಲ್ಲ ದ್ವೇಷ ಮಾಡಿದರೆ ಆಗತ್ತೆ ಅಂತ ಹೇಳ್ತಾರೆ ಯಾಕಂದರೆ ಶಿಶುಪಾಲ ದ್ವೇಷ ಮಾಡಿ ದೇವರನ್ನು ಸೇರಲಿಲ್ವ ಅದಕ್ಕೋಸ್ಕರ ದ್ವೇಷ ಮಾಡಿಯೂ ದೇವರನ್ನು ಸೇರ್ಲಿಕ್ಕಾಗತ್ತೆ ಏನು ಅಂದರೆ ನೋಡಪ್ಪ ಇಷ್ಟೇ ದೇವರಲ್ಲಿ ಮನಸ್ಸಿಡಬೇಕು ದೇವರ ನಮ್ಮ ಮನ್ ನಮ್ಮ ಮನಸ್ಸಲ್ಲಿ ದೇವ್ರಿರಬೇಕು ಅದು ಪ್ರೀತಿಯಿಂದ ಬೇಕಾದರೆ ಇರಲಿ ದ್ವೇಷದಿಂದ ಬೇಕಾದರೆ ಇರಲಿ ಹೇಗಿದ್ದರೂ ಸರಿ ಅಂತ ಈ ರೀತಿ ಕೆಲವರು ಹೇಳುವವರು ಇದ್ದಾರೆ ಹಾಂ ಆದರೆ ವಾಸ್ತವಿಕವಾಗಿ ಆ ರೀತಿ ಬಹಳ ಸ್ಪಷ್ಟವಾಗಿದೆ ನನ್ನ ಮಧ್ವಾಚಾರ್ಯರು ನಿರಾಕರಣೆ ಮಾಡ್ತಾರೆ ಏನಂದರೆ ಯಾವತ್ತೂ ದ್ವೇಷದಿಂದ ದೇವರನ್ನು ಬಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಕ್ತಿಯಿಂದ ಮಾತ್ರ ಬಡಿಬೇಕೆ ಹೊರತು ದ್ವೇಷದಿಂದ ಬಡಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾಕಂದರೆ ಒಂದೊಮ್ಮೆ ದ್ವೇಷದಿಂದಲೇ ದೇವರನ್ನು ಬಡಿಲಿಕ್ಕೆ ಸಾಧ್ಯ ಇತ್ತು ಅಂತೇಳಿದರೆ ಎಲ್ಲರೂ ದ್ವೇಷವೇ ಮಾಡೋದು ಒಳ್ಳೆಯದಾಗಿತ್ತು ಅಂತ ಹೇಳಿದರೆ ಯಾಕೆಂದರೆ ಒಬ್ಬರನ್ನು ಪ್ರೀತಿ ಮಾಡುವುದಕ್ಕಿಂತಲೂ ದ್ವೇಷ ಮಾಡೋದು ಸುಲಭ ಅಂತೆ ಪ್ರೀತಿ ಮಾಡೋದು ಕಷ್ಟ ಅಂತೆ ಅದಕ್ಕೆ ಯಾಕಂದ್ರೆ ನೋಡಿ ನೀವು ಎಲ್ಲೇ ಹೋಗಿರಿ ನಮಗೆ ಪ್ರೀತಿ ಮಾಡುವವರಿಗಿಂತಲೂ ಮೊದಲು ಕಣ್ಣಿಗೆ ಬಿಡೋದು ಯಾರು ಅಂತ ಹೇಳಿದ್ರೆ ನಮ್ಗೆ ಆಗದೇ ಇತ್ತು ಆಗದೇ ಇದ್ದವರು ಮೊದಲು ಕಣ್ಣಿಗೆ ಬೆಳೀತಾರೆ ಅಥವಾ ಆಗದೇ ಇದ್ದವರು ವಿಚಾರ ಮೊದಲು ಕಿವಿಗೆ ಬೆಳೀತದೆ ಆಗುವವರ ನೆಕ್ಸ್ಟು ನಮಗಾಗುವವರನ್ನು ನಾವು ನೆಕ್ಸ್ಟು ನೋಡೋದು ಯಾವುದೇ ಒಂದು ಸಭೆಗೆ ಹೋದರೂ ಕೂಡ ನಮ್ಮ ಕಣ್ಣಿಗೆ ಮೊದಲು ಬಿಡೋದು ಯಾರು ಅಂದರೆ ನಮ್ಗೆ ಆಗದೇ ಇದ್ದವರು ಆಗುವವರನ್ನು ಮತ್ತೆ ನೋಡೋದು ನಾವು ಯಾಕಂತ ಹೇಳಿದರೆ ಅದ್ವೇಷ ಅಂತ ಹೇಳುವುದೇನಿದೆ ಅಷ್ಟು ಅದು ಎಫೆಕ್ಟಿವ್ ಅಂತೆ ಅದಕ್ಕಾಗಿ ಒಂದೊಮ್ಮೆ ದ್ವೇಷದಿಂದಲೇ ದೇವರನ್ನು ಸೇರ್ಬೋದು ಅಂತಿದ್ರೆ ಎಲ್ಲರೂ ದ್ವೇಷವೇ ಮಾಡ್ಕೊಂಡಿರ್ಬೋದು ದೇವ್ರದ್ದು ದೇವರನ್ನು ಭಕ್ತಿ ಮಾಡುವ ಅವಶ್ಯಕತೆ ಇರಲಿಲ್ಲ ಆದರೆ ದ್ವೇಷದಿಂದ ದೇವರನ್ನು ಪಡೀಲಿಕ್ಕಾಗಲ್ಲ ಅದರಿಂದಾಗಿ ಭಕ್ತಿಯಿಂದಲೇ ದೇವರನ್ನು ಪಡೀಲಿಕ್ಕಾಗೋದು ಮತ್ತು ಶಿಶುಪಾಲ ಅಷ್ಟು ಜನ್ಮ ಏನು ಕೃಷ್ಣನನ್ನು ಬೈದಿದ್ದಾನೆ ಬಾಯಿಗೆ ಬಂದಾಗ ಬೈದಿದ್ದಾನೆ ಕೃಷ್ಣ ಆ ಬೈದು ಕೂಡ ಕಡೆಗೆ ದೇವರಲ್ಲಿ ಹೋಗಿ ಸೇರಿಕೊಂಡ ಅಂದರೆ ಹೌದು ಅವನೊಳಗೆ ಎರಡು ಜೀವ ಇತ್ತು ಜೀವದ್ವಯಾವೇಶ ಒಂದೇನೆಂದ್ರೆ ಒಳ್ಳೆ ಜೀವ ಒಂದು ಕೆಟ್ಟ ಜೀವ ಆ ಒಳ್ಳೆ ಜೀವ ಅದೇ ಭಗವಂತನ ದ್ವಾರಪಾಲಕನಾದಂತಹ ವಿಜಯ ಅವನು ಏನು ಒಳಗಿನಿಂದ ಶಿಶುಪಾಲ ಮಾತಾಡ್ತಾ ಇದ್ದ ಅದೆಲ್ಲ ಕೃಷ್ಣನ ಭಕ್ತಿ ಪರವಾಗಿ ಅವನ ಒಳಗಿನಿಂದ ತಿಳ್ಕೊಳ್ತಾ ಇದ್ದ ಅವನು ದೇವರ ಭಕ್ತಿಯಾಗಿ ಮಾತಾಡ್ತಾ ಇದ್ದ ಅದೇ ಇನ್ನೊಬ್ಬ ಇದ್ದ ಅದೇ ಹಿರಣ್ಯಕಶಿಪು ಮಹಾ ದುಷ್ಟ ಅವನು ಒಂದೇ ಮಾತನ್ನು ಬೈತಾನೇ ಇದ್ದದ್ದು ಈ ಅದರಿಂದಾಗಿ ಈ ಶಿಶುಪಾಲನ ಒಂದೊಂದು ಮಾತಿಗೆ ಹೇಳಿ ಏನು ಕೃಷ್ಣನಿಗೆ ಬೈಕೊಂಡು ಹೋಗಿದ್ದಾನೆ ಅವೆಲ್ಲವೂ ಡಬಲ್ ಮೀನಿಂಗ್ ಅದಕ್ಕೆ ಎರಡೆರಡು ಅರ್ಥ ಒಂದೇನೆಂದರೆ ಅದೆಲ್ಲವೂ ಕೃಷ್ಣನ ಸ್ತುತಿಯ ಹಾಗೆ ಮತ್ತೊಂದು ಬೈಗುಳದ ಹಾಗೆ ಅದೇ ಹೇಳಿದ್ದು ಏನು ಕೃಷ್ಣ ಏಳು ದಿನಗಳ ಕಾಲ ಗೋವರ್ಧನ ಪರ್ವತ ಎತ್ತಿ ಹಿಡಿದಾಗ ಏನು ಒಂದು ಬದಿ ಉತ್ತಮವನ್ನು ಎತ್ತಿ ಅಷ್ಟೇ ಏನು ದೊಡ್ಡದು ಅಂತ ಅಂತ ಹೇಳಿದರೆ ಅದು ಏನು ಭಾರವೇ ಅಲ್ಲ ಕೃಷ್ಣನಿಗೆ ಅಂತ ಅದು ಹೊಗಳು ಕೃಷ್ಣನಿಗೆ ಹೊಗಳಿಕೆ ಒಂದು ರೀತಿಯಿಂದ ಅದು ಯಾಕಂದರೆ ಕೃಷ್ಣನಿಗೆ ಅದು ಏನು ಅಲ್ಲವೇ ಅಲ್ಲ ಅಂತ ಯಾವ ರೀತಿ ಯಾರು ಮುಗಿಲನ್ನೇ ಹಾರ್ತಾನೆ ಅವನು ಜಗಲಿ ಹಾರಿದಾದರೆ ಯಾರೋ ಚಪಾಳೆ ತಡ್ತಾರ ಏನು ಜಗಲಿ ಹಾರೋದು ನೋಡೋದು ಅದೇ ರೀತಿ ಕೃಷ್ಣ ಇಡೀ ಭೂಮಂಡಲವನ್ನೇ ತನ್ನ ಹೊಟ್ಟೆಯಲ್ಲಿ ಧರಿಸಿರುವವನು ಅವನಿಗೆ ಗೋವರ್ಧನ ಪರ್ವತ ಅದು ಏನು ಅದು ಭಾರವೇ ಅಲ್ಲ ಅದು ಕೃಷ್ಣನಿಗೆ ಅದೊಂದು ಲೆಕ್ಕವೇ ಅಲ್ಲ ಅದು ಆ ರೀತಿ ಕೃಷ್ಣನ ಹೊಗಳಿಕೆಯಾಗಿ ಹೇಳಿದ್ದು ಒಂದು ಅರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ಅದೇನು ಒಂದು ಹುತ್ತ ಹುತ್ತದ ಹಾಗೆ ಅತ್ತಿಷ್ಟಿದಷ್ಟು ಅದೇ ರೀತಿ ಮತ್ತಿ ಮರವನ್ನು ಮುರಿದ ಅದೇನೊಂದು ಎಕ್ಕೆ ಗಿಡದ ಮುರಿದ ಹಾಗೆ ಅಂದರೆ ಅಂದರೆ ಕೃಷ್ಣನಿಗೆ ಅಷ್ಟು ಸುಲಭ ಅದು ಈ ಎಕ್ಕೆ ಕೂಡ ಅದು ಇವೆಲ್ಲ ಹೇಳಿದ್ರೆ ಕೃಷ್ಣನಿಗೆ ಇದು ಯಾವುದು ಇದೇ ಅಲ್ಲ ಅಂತ ಶ ಅವನ ಶಕ್ತಿಯ ಮುಂದೆ ಅಪರಂಪರವಾದ ಶಕ್ತಿಯ ಮುಂದೆ ಯಾವ ರೀತಿ ಒಂದು ಆನೆ ದೊಡ್ಡ ಆನೆ ಆನೆ ಹೋಗ್ತಾ ಇದೆ ಹೋಗ್ಬೇಕಾದ್ರೆ ಒಂದು ಕಬ್ಬಿನ ಜಲ್ಲೆಯನ್ನು ತಾನು ಒಂದು ಕಾಲಿನಲ್ಲಿ ಒತ್ತಿ ಮುರಿತಂತೆ ಓ ಎಲ್ಲ ಚಪಾಳೆ ತಟ್ಟಿದರೆ ಅದಕ್ಕೆ ಯಾವ ಲೆಕ್ಕ ಆನೆಗೆ ಕಬ್ಬಿನ ಜಲ್ಲೆ ಮುರಿದು ಯಾವ ಲೆಕ್ಕ ಅದಕ್ಕೆ ಹಾಗೆ ಕೃಷ್ಣನ ಅಪರಂಪಾರವಾದ ಸಾಮರ್ಥ್ಯದ ಮುಂದೆ ಇದೆಲ್ಲವೇ ಏನು ಅಲ್ಲವೇ ಇಲ್ಲ ಈ ರೀತಿ ಹೊಗಳಿಕೆ ಅದು ಹೀಗೆ ಹೊಗಳಿದ ಅವನು ಹೊಗಳಿನಿಂದಾಗಿ ಅದಕ್ಕಾಗಿ ಹೋಗಿ ದೇವರನ್ನು ಸೇರಿದ ಇದ್ದಂತಹ ದುಷ್ಟ ಏನಿದ್ದಾನೆ ಅಲ್ಲಿವರೆಗೆ ಕೃಷ್ಣನನ್ನು ದ್ವೇಷ ಮಾಡಿದ ದುಷ್ಟ ಇರಣ್ಯ ಘಶಿಪು ಅವನು ಹೋಗಿ ನರಕವನ್ನೇ ಸೇರಿದ್ದು ಅವನು ದೇವರನ್ನು ಸೇರಲಿಲ್ಲ ಈ ರೀತಿ ಇಬ್ಬರಿದ್ದರು ಭಕ್ತಿ ಮಾಡುವವನ ಕೃಷ್ಣನನ್ನು ಸೇರಿದ ದ್ವೇಷ ಮಾಡುವವನ ನರಕನನ್ನು ಸೇರಿದ ನರಕವನ್ನು ಸೇರಿದ ಇಲ್ಲಾದರೂ ಧರ್ಮರಾಜ ಕೂತಿದ್ದಾನೆ ಆ ಧರ್ಮರಾಜನಾದರೂ ನಾರದರ ಹತ್ರ ನಾರದರೇ ಅಪಶಕುನ ಏನು ಹೇಳ್ರಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಈಗ ನರ ನಾರದರು ಅಪಶಕುನಗಳ ಪಟ್ಟಿಯನ್ನು ಮಾಡ್ಕೊಂಡು ಬರ್ತಾರೆ ನಾವು ತಿಳ್ಕೊಳ್ಬೇಕಾದದ್ದು ಅಪಶಕುನಗಳು ಯಾವ್ಯಾವುದಿದೆ ಅಂತ ಅದನ್ನು ಮಹಾಭಾರತ ತಿಳಿಸ್ತದೆ ಅದೇನುತ್ತಾ ಮುಂದೆ ನೋಡೋಣ ಅಂತ ಹೇಳುತ್ತಾ ಈ ಒಂದು ಉಪನ್ಯಾಸವನ್ನು ಮಧ್ವಾಂತರಗಾದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ